ॐ श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय श्रीराम। ಭಗವದ್ಗೀತೆ ಉಪನ್ಯಾಸಗಳನ್ನ ಮಾಡ್ತಾ ಇದ್ವಿ ಇವತ್ತು. ಇದು ಮೊದಲನೇ ಪುಸ್ತಕ, ಮೊದಲನೇ ಭಾಗ. ಅದಕ್ಕೋಸ್ಕರನೇ ಈ ಪುಸ್ತಕದಲ್ಲಿ ಈ ಮೊದಲನೇದು ಒಂದು ಅಂತ ಸೂಚನೆ ಮಾಡಿದೆ. ನಾವು ಕೃಷ್ಣ ಭಗವಂತನ ಆಶೀರ್ವಾದದಿಂದ ನಾವು ಭಗವದ್ಗೀತೆ ನೋಡ್ತಾ ಇದ್ದೀವಿ. ಇಲ್ಲಿ ಭಗವದ್ಗೀತೆಯಲ್ಲಿ ಆರನೇ ಅಧ್ಯಾಯ ನಿನ್ನೆ ಮಾಡಿದ್ವಿ, ಬಟ್ ನಾವು ಸ್ಟಾರ್ಟ್ ಮಾಡಿದ್ದು ಐದನೇ ಅಧ್ಯಾಯದ ಕೊನೆ. ಇವತ್ತು ನಾವು ಭಗವದ್ಗೀತೆಯಲ್ಲಿ ಆರನೇ ಅಧ್ಯಾಯದಲ್ಲಿ ಒಂದನೇ ಶ್ಲೋಕ ಮಾಡಬೇಕಾಗಿದೆ. ಅದು ಯಾವುದು? ಪೇಜ್ ನಂಬರು 228, 39ನೇ ಚಾಪ್ಟರ್, ಧ್ಯಾನ ಯೋಗಕ್ಕೆ ಸಿದ್ಧತೆ. ಇದು ಆರನೇ ಅಧ್ಯಾಯ. 1-4 ಶ್ಲೋಕಗಳನ್ನ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಇವತ್ತು ಮಾಡಬೇಕಾದ್ರೆ ಧ್ಯಾನ ಯೋಗಕ್ಕೆ ಸಿದ್ಧತೆ. ಆದರೆ ನಿನ್ನೆ ನಾವು ಮಾಡಿದ್ದು ಏನಿದೆ ಅಂತ ಮೆಲ್ಕಾಕೊಂಡು ಹೋಗೋಣ. ಸೊ ಅಲ್ಲಿಗೆ ನಿನ್ನೆ ಮಾಡಿದ್ದು 38ನೇ ಚಾಪ್ಟರ್, ಧ್ಯಾನ ಯೋಗಕ್ಕೆ ಅವತರಣಿಕೆ. 5ನೇ ಅಧ್ಯಾಯದಲ್ಲಿ ಕೊನೆ 3 ಶ್ಲೋಕಗಳನ್ನ ವಿವರಿಸ್ತಾರೆ. ಉಪನಿಷತ್ತುಗಳನ್ನ ಸಿದ್ಧಾಂತ ಪ್ರಧಾನ ಅಂತ ಕರೀತಾರೆ, ಗೀತೆಯನ್ನ ಸಾಧನ ಪ್ರಧಾನ ಅಂತ ಕರೆದಿದ್ದು ಗೊತ್ತಾಯಿತು. ಕರ್ಮದಲ್ಲಿ 3 ಥರ, ಕರ್ಮ ಪ್ರಧಾನವಾಗಿದ್ದರೆ ಕರ್ಮಯೋಗ, ಭಕ್ತಿ ಪ್ರಧಾನವಾಗಿದ್ದರೆ ಭಕ್ತಿಯೋಗ, ಧ್ಯಾನ ಪ್ರಧಾನವಾಗಿದ್ದರೆ ಧ್ಯಾನ ಯೋಗ. ಈಗ ನಾವು ಮಾಡ್ತಾ ಇರೋದು ಧ್ಯಾನ ಯೋಗದ ವಿಚಾರ. ಈ ಕರ್ಮಯೋಗ ಅನ್ನೋದು ಬಹಿರಂಗ ಸಾಧನೆ, ಅದಕ್ಕೆ ಇದಕ್ಕೆ ಪರಂಪರಾ ಸಾಧನೆ ಅಂತ ಹೇಳಿದ್ದು ಗೊತ್ತಾಯಿತು. ಇದು ಅಷ್ಟು ಸುಲಭ ಅಲ್ಲ ಕರ್ಮಯೋಗ. ಆದರೆ ತುಂಬ ಜನ ಕರ್ಮಯೋಗವನ್ನು ಏಚೆ ಬಿಡು, ನಾವು ಮಾಡೋದಲ್ಲ, ನಮಗಲ್ಲ ಇದು, ಕೀಳು ಮಟ್ಟದಲ್ಲಿ ಇರೋವ್ರಿಗೆ ಅಂದ್ಕೊಂಡು ಬಿಟ್ಬಿಡೋರು ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಇದು ಕರ್ಮಯೋಗ ಎಷ್ಟು ಕಷ್ಟ ಇದೆ ಅಂತ. ಮಾಡಲಿ, ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಸತ್ವಗುಣ ಇರಬೇಕು, ಸತ್ವಗುಣದವರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂತಲೂ ಹಿಂದೆ ಸ್ವಾಮಿಗಳೇ ತೋರಿಸ್ಕೊಟ್ರು. ಇಲ್ಲಿ ನಾವು ಧ್ಯಾನ ಯೋಗ ಮಾಡೋದಕ್ಕೆ ಸಿದ್ಧತೆ ಆಗಬೇಕಾದ್ರೆ 5 ಸ್ಟೆಪ್ಗಳನ್ನ ಹೇಳ್ತಾರೆ. ಮೊದಲನೇದು ಯಾವುದು? ಸ್ಪರ್ಶಗಳನ್ನು, ಅಂದರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಹೊರಗಡೆ ಹೋಗ್ತಾ ಇರುತ್ತೆ, ಅವನು ಎಳ್ಕೊಂಡು ಒಳಗೆ ಬರಬೇಕು ಅಂತ. ಅವನು ಎಳ್ಕೊಂಡು ಬಂದರೂ ಕೂಡ, ನಮಗೆ ವಿಷಯಗಳಿಂದ ದೂರ ಇದ್ದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಆ ವಾಸನೆ ಇರುತ್ತೆ. ವಾಸನೆ ಇದ್ದಾಗ ನಮ್ಮನ್ನು ಮತ್ತೆ ದರ 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 ಹೊರಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ತೋರಿಸಿದ್ರು. ಅದಕ್ಕೋಸ್ಕರ ಏನು ಮಾಡಬೇಕು? ಮೊದಲೇ ಎತ್ಕೊಂತಾನೆ, ಅದು ಅಂದರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿಂದ ಬಿಡಿಸ್ಕೊಂಡು ಒಳಗೆ ಬರಬೇಕು ಅಂತ. 2ನೇ ಸ್ಟೆಪ್ನಲ್ಲಿ ಕಣ್ಣುಗಳ ಮಧ್ಯದಲ್ಲಿ ಆಜ್ಞಾಚಕ್ರ ಅಥವಾ ಕುಂಕುಮದ ಪಟ್ಟಿಡೋ ಸ್ಥಳದಲ್ಲಿ ಏಕಾಗ್ರತೆ ಮಾಡಬೇಕು ಅಂತ ಹೇಳಿದರು. ಆದರೆ ಇದು ಹಠಯೋಗಕ್ಕೆ ಸಂಬಂಧಪಟ್ಟಿರೋದು, ಇದರ ಅರ್ಥ ಅದೆಲ್ಲ ತಗೋಬೇಕಾಗಿರೋದು. ನಮ್ಮ ದೃಷ್ಟಿ ಅತ್ತಿತ್ತ ಹರಿದಾಡ್ತಾ ಇರೋದನ್ನು ಬಿಟ್ಟು ಒಂದು ಕಡೆ ತಗೊಂಬರಬೇಕು ಅಷ್ಟೇ ನಮಗೆ ಬೇಕಾಗಿರೋದಿಲ್ಲ. ಅಂದರೆ ಏಕಾಗ್ರತೆ ಬರಬೇಕು, ಕಾನ್ಸಂಟ್ರೇಷನ್ ಕೊಡಬೇಕು. ಅಲ್ಲಿಗೆ ಧ್ಯಾನ ಯೋಗ ಮಾಡಬೇಕಾದ್ರೆ ಪರಂಪರಾ ಸಾಧನ ಮುಗಿದಿರಬೇಕು, ಕರ್ಮಯೋಗ ಮತ್ತು ಜಪ. ಅದರಿಂದ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. 3ನೇ ಸ್ಟೆಪ್ಪು, ನಾವು
ಮನಸ್ಸು ಏಕಾಗ್ರತೆ ಬಂದು ಒಳಮುಖ ಆಗೋದಕ್ಕೋಸ್ಕರ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಣಾಯಾಮದಲ್ಲಿ ಮುಖ್ಯವಾಗಿರುವಂಥದ್ದು ನಾಡಿಶುದ್ಧಿ ಪ್ರಾಣಾಯಾಮ. ಆದರೆ ಎಲ್ಲ ಕೆಲವು ಪ್ರಾಣಾಯಾಮಗಳು ಮಾಡಿದ್ರೆ ಮನಸ್ಸು ಶಾಂತವಾಗುತ್ತೆ ಅಂತ ಹೇಳಿದ್ವಿ. ಸೊ ಹಾಗೆ ಸೊ ಪ್ರಾಣಾಯಾಮ ಮಾಡಬೇಕು. ನಾವು ಯೋಗ ಕ್ಲಾಸ್ನಲ್ಲಿ ಮಾಡ್ತಾ ಇದ್ದಿದ್ಲು ಮೊದಲು ಯೋಗ ಮಾಡಬೇಕು. ಅದು ಯೋಗದಲ್ಲಿ ತಮೋಗುಣದಿಂದ ರಜೋಗುಣಕ್ಕೆ ಬಂದುಬಿಡುತ್ತೆ, ಸತ್ವಗುಣಕ್ಕೆ. ಆಮೇಲೆ ಸ್ವಲ್ಪ ಪ್ರಾಣಾಯಾಮಗಳು ಮಾಡಿದ್ರೆ ರಜೋಗುಣದಿಂದ ಸತ್ವಗುಣಕ್ಕೆ ಬರುತ್ತೆ. ಆಮೇಲೆ ಸ್ವಲ್ಪ ಕೊನೆಗೆ ವಿಚಾರ ಮಾಡಿ ಭಜನೆಗೆ ಭಜನೆ ಮಾಡಿ ವಿಚಾರಕ್ಕೆ ಹೋಗಬೇಕು. ವಿಚಾರಕ್ಕೆ ಹೋದರೆ ವಿಚಾರ ಮಾಡಿಬಿಟ್ಟು ಭಜನೆ ಮಾಡಿದಾಗ ಇನ್ನೂ ಅಂತರ್ಮುಖತ್ವ ಬರುತ್ತೆ. ಆಮೇಲೆ ನಾವು ಧ್ಯಾನ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಥವಾ ಜಪ ಮಾಡೋದಕ್ಕೆ ಅಂತ ನಾವು ಹೇಳ್ತಾ ಇದ್ವಿ. ಮೂರನೇ ಸ್ಟೆಪ್ ಇದು ಪ್ರಾಣಾಯಾಮ. ಅಲ್ಲಿಗೆ ನಾಲ್ಕನೇ ಸ್ಟೆಪ್ನಲ್ಲಿ ಅವರು ಏನು ಹೇಳಿದ್ರು, ಇಂದ್ರಿಯಗಳನ್ನು ಮನಸ್ಸನ್ನು ಬಿಗಿ ಹಿಡಿಬೇಕು ಅಂತ ಹೇಳಿದ್ರು. ಅವೆಲ್ಲ ಮೊದಲು ಮಾಡ್ಕೊಂಡು ಬಂದಿದ್ದರೆ ಇದು ನಮಗೆ ಸುಲಭವಾಗಿರುತ್ತೆ ಅಂತ ತೋರಿಸ್ಕೊಟ್ರು. ಇಲ್ಲಿ ಪ್ರತ್ಯಹಾರ ಅಂತ ತಗೋಬಹುದು, ಪಾತಂಜಲ ಮಹರ್ಷಿಗಳು ಹೇಳ್ತಾರಲ್ಲ ಅದು. ಪ್ರತಿ ಆಹಾರ ನಮ್ಮ ಇಂದ್ರಿಯ ಮನಸ್ಸುಗಳು ಹೊರಗಡೆ ಹರಿತಾ ಇರ್ತೀವಿ ಯಾವಾಗಲೂ, ಅದನ್ನು ಎಳ್ಕೊಂಬಂದು ಒಳಗಡೆ ಕರ್ಕೊಂಬರೋದಕ್ಕೆ ಪ್ರತ್ಯಾಹಾರ ಅಂತಾರೆ. ಅದು ನಾಲ್ಕನೇ ಸ್ಟೆಪ್ ಇದು. ಹೇಗೆ ಕುದುರೆಗೆ ಲಗಾಮ್ ಇಟ್ಕೊಂಡಿರ್ತೀವೋ ಹಾಗೆ. ಇನ್ನು ಐದನೇದು ನಮ್ಮಲ್ಲಿರೋ ಅಂಥ ಅಸುರಿ ಗುಣಗಳು, ಕಾಮಕ್ರೋಧ ಲೋಭ ಮೋಹ ಮದಮಾತ್ಸರ್ಯಗಳನ್ನ ಬಿಟ್ಬಿಡಬೇಕು ಅಂತ ಹೇಳ್ತಾರೆ. ಅಸುರಭ ಅಲ್ಲ, ಬಿಡಕ್ಕೆ ಬರುತ್ತಾ? ಧ್ಯಾನ ಯೋಗ ಮಾಡಬೇಕಾದ್ರೆ ಇಷ್ಟು ಸಿದ್ಧತೆ ಇರಬೇಕಪ್ಪ. ಇದೀಯ ಫಸ್ಟ್ ಪರಿಚಯ ಮಾಡಿಕೊಳ್ರಿ ಇಷ್ಟು. ಅದಕ್ಕೋಸ್ಕರ ಮತ್ತೆ ಈ ಎಲ್ಲ ದೇವರುಗಳಿಗಿಂತ ನಮ್ಮ ನಿಜವಾದ ನಿರಾಕಾರ ಸ್ವರೂಪವಾದ ನನ್ನ ಅನುಭವದಲ್ಲಿ ಗಾಢನಿದ್ರಲ್ಲಿರೋ ಪರಮಾತ್ಮನೇ ಶ್ರೇಷ್ಠ ಅಂತ ನಾವು ಮಾಡೋ ಕರ್ಮಗಳೆಲ್ಲ ಅವನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಕೂಡ ತೋರಿಸ್ಕೊಟ್ರು. ಇವತ್ತು ನಾವು ಮಾಡಬೇಕಾಗಿರೋದು ಧ್ಯಾನ ಯೋಗಕ್ಕೆ ಸಿದ್ಧತೆ. ಈಗ ಇನ್ನೂ ಒಳಗೆ ಬಂದಿಲ್ಲ, ಈಗ ಸಿದ್ಧತೆ. ಮೊದಲು ಅಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಬರಬೇಕು, ಈಗ ನಿಜವಾದ ಸಿದ್ಧತೆ ಶುರುವಾಗುತ್ತೆ. ಈ ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಅಂದರೆ ಉಪನಿಷತ್ತು, ಭಗವದ್ಗೀತೆ, ನೀವು ಯಾವ್ದು ಬೇಕಾದರೂ ತಗೊಳ್ಳ್ರಿ, ಅಲ್ಲಿ ಕೆಳಗಿನ ಮಟ್ಟದ ಸಾಧನೆಯನ್ನು ಮೇಲಿನ ಮಟ್ಟದ ಸಾಧನೆಯ ಹಾಗೆ ಹೊಗಳ್ತಾರೆ. ನಮ್ಗೇನನ್ಸ್ಬಿಡುತ್ತೆ ಅಂದರೆ ಸಾಂಖ್ಯಾಯೋಗ ಅಥವಾ ಜ್ಞಾನಯೋಗಕ್ಕಿಂತ ಕರ್ಮಯೋಗವೇ ಮೇಲೇನೋ ಅನಿಸ್ಬಿಡ್ಬೇಕು. ಹಂಗೆ ಆಗದೆ ಆ್ಯಕ್ಚುಲಿ ಅರ್ಜುನವ್ರಿಗೆ ಅದೇ ಪ್ರಶ್ನೆ ಬಂದಿತ್ತು. ಭಗವಂತ ಸಾಂಖ್ಯಯೋಗವನ್ನು ಹೇಳ್ದ, ಆಮೇಲೆ ಕರ್ಮಯೋಗವನ್ನು ಹೇಳ್ದ. ಕರ್ಮಯೋಗವನ್ನು ಎಷ್ಟು ಹೊಗಳ್ಬಿಟ್ಟ ಅಂತಂದರೆ ಅರ್ಜುನನಿಗೆ ಪ್ರಶ್ನೆ ಬಂದುಬಿಡ್ತು, ಅಲ್ಲಪ್ಪ ನೀನು ಕರ್ಮಯೋಗವನ್ನೇ ಇಷ್ಟು ಶ್ರೇಷ್ಠ ಅಂತಂದಮೇಲೆ ಕರ್ಮಯೋಗವನ್ನು ನಾನು ಯುದ್ಧ ಮಾಡೋದಿಲ್ಲ, ಕರ್ಮಗಳನ್ನೆಲ್ಲ ಬಿಟ್ಬಿಡಬೇಕು, ಧ್ಯಾನಕ್ಕೆ ಬೇಕಾಗಿಲ್ವಲ್ಲ, ಕರ್ಮಗಳನ್ನೂ ಬಿಟ್ಬಿಡಬೇಕು ಅಂದಾಗ ನಾನು ಯುದ್ಧ ಮಾಡೋಲ್ಲ ಅಂದ್ರೆ ಮತ್ತೆ ನನಗೆ ಮಾಡು ಅಂತ ಹೇಳಿದೆಲ್ಲ, ನನಗೆ ಇವಾಗ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಅಂತ. ಹಾಗೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಕೆಳಗಿನ ಮಟ್ಟದ ಸಾಧನೆಯನ್ನು ಹೊಗಳೋ ಅಂತ ಒಂದು ಪದ್ಧತಿ ಇದೆ. ಹಾಗೆ ಅದಕ್ಕೋಸ್ಕರ ಅದು ಸ್ವಲ್ಪ ಸಂಶಯ ಬಂತು. ಅದಕ್ಕೋಸ್ಕರನೇ ಭಗವಂತ ಹೇಳಿದ್ದು ಸಾಂಖ್ಯಯೋಗ ಕರ್ಮಯೋಗ ಅನ್ನೋದು ಎರಡು ಸಾಧನೆಗಳು, ಅದಕ್ಕೆ ತಕ್ಕಂತೆ ಎರಡು ಅಧಿಕಾರಿಗಳಿರ್ತಾರೆ. ಉತ್ತಮ ಅಧಿಕಾರಿಗೆ ಸಾಂಖ್ಯಯೋಗ ಅಥವಾ ಶ್ರವಣ ಮನನ ಆಗ್ಬಿಡುತ್ತೆ, ಆಗದೇ ಇರೋವರಿಗೆ ಧ್ಯಾನದಿಂದ ಆಗ್ಬಿಡುತ್ತೆ, ಆಗದೇ ಇರೋವರಿಗೆ ಕರ್ಮಯೋಗದಿಂದ ಹೋಗಬೇಕು ಅಂತ ಹೇಳೋದು. ಒಟ್ಟಿನಲ್ಲಿ ಕೆಳಗಿನ ಮಟ್ಟದ ಸಾಧನೆಯನ್ನು ಹೊಗಳೋದು ಒಂದು ಪದ್ಧತಿ ಇದೆ. ಆದ್ದರಿಂದ ಕರ್ಮಯೋಗವನ್ನು ಹೋಗಿತ್ತು. ಇದಕ್ಕೆ ಸ್ವಾಮಿಗಳು ಕೆಲವು ಎಕ್ಸಾಂಪಲ್ ಕೊಡ್ತಾರೆ. ನಮ್ಮಲ್ಲೂ ಕೂಡ ಆ ದಕ್ಷಿಣ ದೇಶದಲ್ಲಿರೋ ಒಂದು ಸಣ್ಣ ಕಾಶಿಯನ್ನು, ಅದೇ ದೊಡ್ಡ ಕಾಶಿ, ನಮಗೆ ದೊಡ್ಡ ಕಾಶಿಗೆ ಹೋಗೋಕ್ಕಾಗಲ್ಲ. ದಕ್ಷಿಣ ದೇಶದಲ್ಲಿ ಯಾವುದಾದ್ರೂ ಒಂದು ಸಣ್ಣದು ಶಿವನ ಲಿಂಗ ಇದ್ದರೆ ಅದನ್ನು ಸಣ್ಣ ಕಾಶಿ ಅಂತ ಕೆಲವರು ಕರೀತಾರೆ. ಮೊನ್ನೆ ನಾವು ಮಾಗಡಿಯಲ್ಲಿರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ನೀವು ಯಾವುದೇ ಅಲ್ಲಿ
ಮಾಂಡ್ಯ ಮಾಂಡಿಕರು ಋಷಿ ಅಂತನೋ ತಪಸ್ ಮಾಡಿದ್ದಂತೆ. ಅದಕ್ಕೋಸ್ಕರ ಅದಕ್ಕೆ ಮಾಂಡಕಿ ಅಂತೇನೋ ಹೆಸರಿದ್ದಿದ್ದು ಬರ್ತಾ ಬರ್ತಾ ಮಾಗಡಿ ಅಂತಾಯಿತು ಅಂತ ಮೊನ್ನೆ ಆ ದೇವಸ್ಥಾನದಲ್ಲಿ ಸ್ವಾಮಿಗಳು ಹೇಳ್ತಾ ಇದ್ರು. ಅದು ಆ ದೇವಸ್ಥಾನ ಮುಖ್ಯವಾದ ತಿರುಪ್ತಿ ಪಶ್ಚಿಮದಲ್ಲೋ ಏನೋ ಇದೆಯಲ್ಲ, ಆ ತಿರುಪ್ತಿಗೆ ಹೋಗೋಕ್ಕಾಗದೇ ಇದ್ದರೆ ಇದು ಪೂರ್ವದಲ್ಲಿರೋ ತಿರುಪ್ತಿಗೆ ಬಂದರೆ ಅದರಷ್ಟೇ ಶ್ರೇಷ್ಠ ಅಂತ ಹೇಳಿದರು. ಮತ್ತು ಆ ಒಂದು ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ಯಾವ ದೇವಸ್ಥಾನದಲ್ಲಿ ಹೋದರೂ ಇಲ್ಲಿ ವೆಂಕಟರಮಣ ಸ್ವಾಮಿ ಈ ಕಡೆ ದಿಕ್ಕಿನಲ್ಲಿದ್ದರೆ ಇನ್ನು ಲಕ್ಷ್ಮಿ ಆ ಕಡೆ ದಿಕ್ಕಿನಲ್ಲಿದ್ದಾಳಂತೆ. ಅದು ಹಾಗೆ ಅಮ್ಮ ಆ ಕಡೆ ದಿಕ್ಕಿನಲ್ಲಿದ್ದಾಳೆ ಹಾಗೆ ಇದೆ. ಅದು ಒಂದು ಮುಖ ಈ ಕಡೆಗಿದೆ, ಇನ್ನೊಂದು ಆ ಲಕ್ಷ್ಮಿ ಮುಖ ಆ ಕಡೆ ತಿರ್ಕೊಂಡಿದ್ವಿ. ಒಬ್ಬರು ಇಬ್ಬರು ಹಿಂಬದಿಯಾಗಿರ್ತಾರೆ. ಅದು ಒಂದು ಶ್ರೇಷ್ಠತೆ ಇವೆಲ್ಲ ಹೇಳಿದ್ರು. ಅಲ್ಲಿ ಆ ಸ್ವಾಮಿಗಳು ತಪಸ್ ಮಾಡಿದ್ದರಿಂದ ಅವರಿಗೆ ಸಾಲಿಗ್ರಾಮದ ರೂಪದಲ್ಲಿ ದೇವರು ಪ್ರತ್ಯಕ್ಷವಾದ ಅನ್ನೋ ಒಂದು ಮಾಹಿತಿ ಇದೆ. ಹೀಗೆ ಮತ್ತು ಅಲ್ಲಿ ಕಪ್ಪೆ ಮತ್ತು ಹಾವು ನೃತ್ಯವಾಡುತ್ತಂತೆ. ಅಲ್ಲಿ ನೀವು ಎಷ್ಟೇ ನೀರನ್ನು ದೇವರನ್ನು ತೊಳೆಯೋದಕ್ಕೆ ಹಾಕಿ, ನೀವೇನು ಬೇಕಾದರೂ ಹಾಕಿ, ಒಂದು ತೊಟ್ಟು ನೀರಿರೋ ಅದು ಎಲ್ಲಿ ಹೋಗುತ್ತೋ ಯಾರಿಗೂ ಗೊತ್ತಿಲ್ಲ ಅಂತ ಕೂಡ ಹೇಳಿದರು. ಇಷ್ಟು ಯಾಕೆ ಹೇಳಿದೆ ಇದನ್ನ ಅಂತಂದರೆ, ಈ ದೇವರು ನೋಡಿದ್ರೆ ಅಲ್ಲಿ ಮುಖ್ಯವಾದ ಮೈ ತಿರುಪ್ತಿಗೆ ಹೋದಂಗೆ ಆಗ್ಬಿಡುತ್ತೆ ಅಂತಾರೆ. ಅದೇ ರೀತಿ ನಮ್ಮಲ್ಲಿ ಸಾಧನೆ ಹೇಳುವಾಗ ಸಾಲಿಗ್ರಾಮದಲ್ಲಿ ವಿಷ್ಣು ಭಾವನೆ ಮಾಡೋದು. ಸಾಲಿಗ್ರಾಮ ಆಫ್ಟರ್ ಆಲ್ ಒಂದು ಕಲ್ಲು, ಅದರಲ್ಲಿ ನಾವು ವಿಷ್ಣು ಭಾವನೆ ಮಾಡೋದು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಉಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ ಕಡಿಮೆ ಕೆಳಗಿನ ಸಾಧನೆಯನ್ನು ಹೊಗಳೋದು ಒಂದು ಸ್ಪೆಷಾಲಿಟಿ ಇದೆ ಅಂತ ಹೇಳೋದಕ್ಕೆ ಅಷ್ಟೆ. ಹೀಗೆ ಕರ್ಮಯೋಗದಲ್ಲೂ ಕೂಡ ನಮ್ಮಲ್ಲಿ ಅನೇಕರಿಗೆ ಅಧಿಕಾರ ಇರೋದಿಲ್ಲ. ಯಾಕೆ? ಕರ್ಮಯೋಗ ಅಂದರೆ ಏನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಶಾಸ್ತ್ರೋಕ್ತ ಕರ್ಮಗಳನ್ನು ಫಲಾಸಕ್ತಿ ಇಲ್ಲದೆ ನಾಲ್ಕು ಸೇರಿಸಿ ಮಾಡಬೇಕು. ನಾನು ಮಾಡ್ತಾ ಇದ್ದೀನೇನು ಅಹಂಕಾರ ತ್ಯಾಗ, ಮತ್ತು ಫಲಾಪೇಕ್ಷೆ ತ್ಯಾಗ, ಸಮತ್ವ ಬುದ್ಧಿ, ಮತ್ತು ಇದು ಭಗವಂತನ ಕೆಲಸ ಈಶ್ವರಾರ್ಪಣ ಬುದ್ಧಿ ಅಂತ ಮಾಡಬೇಕು. ಇವು ನಾಲ್ಕು ಮಾಡಿದ್ರೆ ಮಾತ್ರ ಕರ್ಮಯೋಗ ಆಗೋದು. ನಿಮಗೆ ನಾವು ಎಲ್ಲೇ ಹೋಗಿ ಕರ್ಮಯೋಗ ಅಂದರೆ ಒಂದರಲ್ಲಿ ಮುಗಿಸ್ಬಿಡ್ತಾರೆ. ನಿಷ್ಕಾಮ ಕರ್ಮ ಮುಗಿದೋಯ್ತು, ಇನ್ನು ಮಿಕ್ಕಿರೋದು ಮೂರೇನು ಮಾಡ್ತೀರಾ? ನಾನು ಅಹಂಕಾರ ಇಟ್ಕೋಬೋದು, ಅವರಷ್ಟು ಬಿಡಿಸಿ ಹೇಳೋದಿಲ್ಲ. ಆದರೆ ಭಗವದ್ಗೀತೆಯಲ್ಲಿ ಎಲ್ಲ ಕಡೆ ನಾಲ್ಕು ಒಟ್ಟಿಗೆ ಹೇಳಿಲ್ಲ. ಇದನ್ನು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬಂದು ಈ ನಾಲ್ಕನ್ನು ತೋರಿಸಿದ್ದಾರೆ ಸ್ಪಷ್ಟವಾಗಿ. ಆಮೇಲೆ ನಾವು ಕಣ್ಬಿಟ್ಕೊಂಡು ನೋಡಿದ್ರೆ, ನೋಡು ನೋಡಿ ಇಲ್ಲಿ ಇವೆರಡನ್ನು ಹೇಳಿದ್ದಾರೆ, ಇನ್ನೊಂದು ಕಡೆ ಅದನ್ನು ಹೇಳಿದ್ದಾರೆ, ಇನ್ನೊಂದು ಕಡೆ ಇದನ್ನು ಹೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ಅದು ಎಸ್ಪೆಷಲಿ ಶಾಸ್ತ್ರೋಕ್ತ ಕರ್ಮಗಳನ್ನು ಫಲಾಸಕ್ತಿ ಇಲ್ಲದೆ ಮಾಡಬೇಕು. ಈಗ ಶಾಸ್ತ್ರೋಕ್ತ ಕರ್ಮಗಳನ್ನ ಮಾಡೋದ್ರೆ ಯಾರಪ್ಪ? ಯಾಗ, ಯಜ್ಞ, ಹೋಮ, ಹವನಗಳು ಹೇಳ್ಕೊಡೋರಿಲ್ಲ, ಮಾಡೋರಿಲ್ಲ, ಪದ್ಧತಿ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಲೌಕಿಕ ಕರ್ಮಗಳನ್ನೇ ಕರ್ಮಯೋಗ ರೂಪದಲ್ಲಿ ಮಾಡ್ರಿ, ಅಥವಾ ಪುರಾಣಗಳಲ್ಲಿ ಹೇಳಿರೋ ಸಾಧನೆಗಳನ್ನೇ ಕರ್ಮಯೋಗದಲ್ಲಿ ಮಾಡ್ರಿ. ಪುರಾಣದಲ್ಲಿ ಏನು ಹೇಳಿದೆ? ಪೂಜೆ, ಪುನಸ್ಕಾರ, ಜಪ, ತಪ, ವ್ರತ, ನಿಯಮ, ಉಪವಾಸ, ಗಂಗಾ ಸ್ನಾನ, ಯಾತ್ರೆ, ದಾನ, ಧರ್ಮ, ಇವುಗಳನ್ನಾದರೂ ಕರ್ಮಯೋಗದಲ್ಲಿ ಮಾಡ್ರಪ್ಪ. ಎಷ್ಟು ಸುಲಭವಾಗಿದೆ ನೋಡ್ರಿ, ಇದು ಕಲಿಯುಗ. ಅದಕ್ಕೆ ಪುರಾಣಗಳಲ್ಲಿ ಹೇಳಿದ್ದು ಉದ್ಧಾರ ಆದರೆ ಸಾಕು, ನಾವೆಲ್ಲ ಶೂದ್ರರು. ಅದಕ್ಕೋಸ್ಕರ ಇನ್ನು ಶಾಸ್ತ್ರೋಕ್ತ ಕರ್ಮ ಅದು ಆಯಿತು. ಆದ್ದರಿಂದ ನಾವು ಮಾಡ್ತಾ ಇರೋ ಕರ್ಮಗಳನ್ನ, ಅದು ಲೌಕಿಕ ಕರ್ಮವಾಗಲಿ ವೈದಿಕ ಕರ್ಮವಾಗಲಿ, ಕೆಲವು ಸಾರಿ ವೈದಿಕ ಕರ್ಮಗಳು ಮಾಡ್ತೀವಿ ಅಂತ ಇಟ್ಕೊಳ್ರಿ, ಅವುಗಳನ್ನೂ ಕೂಡ ಕರ್ಮಯೋಗ ರೂಪದಲ್ಲಿ ಮಾಡಿ. ಯಾವುದು ನಾವು ಮಾಡೋದು ವೈದಿಕ ಕರ್ಮ? ನಮ್ಮ ಹಿರಿಯರಿಗೆ ಶ್ರಾದ್ದ ಇಡೋದು, ಅಥವಾ ಈ ಸತ್ಯನಾರಾಯಣ ಪೂಜೆನೋ ಈಶ್ವರನ ಪೂಜೆ ಯಾವೊಂದು ಮಾಡ್ತೀವಲ್ಲ ಅದನ್ನಾದರೂ ಮಾಡಿರಿ. ನೀವು ಏನು ಮಾಡಿದ್ರು ಕರ್ಮಯೋಗದಲ್ಲಿ ಮಾಡಿ. ನೀವು ಆಫೀಸ್ನಲ್ಲಿ ಕೆಲಸ ಮಾಡ್ತೀರಾ, ಮನೆಯಲ್ಲಿ ಅಡುಗೆ ಮಾಡ್ತೀರಾ, ಏನು ಬೇಕಾದರೂ ಮಾಡಿರಿ, ಕರ್ಮಯೋಗದಲ್ಲಿ ಮಾಡಿರಿ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಬರೆದಿರೋ ಪುಸ್ತಕ ಇಲ್ಲ, ಪೋಸ್ಟ್ಮ್ಯಾನ್ ಕರ್ಮಯೋಗ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಮತ್ತು ಒಬ್ಬ ಡಾಕ್ಟರ್ ಹೇಗೆ ಮಾಡ್ಬೋದು, ಪೊಲಿಟಿಕಲ್ ಲೀಡರ್ ಹೇಗೆ ಮಾಡ್ಬೋದು, ಒಬ್ಬ ಚಪ್ಪಲಿ ಒಲಿಯವನು ಕರ್ಮಯೋಗವನ್ನು ಹೇಗೆ ಮಾಡ್ಬೋದು ಎಲ್ಲ ತೋರಿಸಿದ್ದಾರೆ. ಅವರವರು ಮಾಡೋ ಕರ್ಮಗಳನ್ನ ಇದು ಪರಮಾರ್ಥನ
ಕರ್ಮ ಅಂತ ಅಂದ್ಕೊಂಡು ಅದರಲ್ಲಿ ದುಡ್ಡು ತಗೋಬಾರ್ದು ಅಂತ ಹೇಳಿಲ್ಲ, ತಗೊಳ್ರಿ, ಬಟ್ ನ್ಯಾಯ ಧರ್ಮ ನೀತಿ ಆಧಾರದ ಮೇಲೆ ತಗೋಬೇಕಷ್ಟೇ. ಯದ್ವಾ ತತ್ವ ತಗೊಳ್ಳೋದು, ಮೋಸ ಮಾಡೋದು ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಲೌಕಿಕ, ವೈದಿಕ, ಪಾರಮಾರ್ಥಿಕ ಮೂರನ್ನು ಮುಕ್ತರಾಗೋವರೆಗೂ ಕರ್ಮಯೋಗ ರೂಪದಲ್ಲೇ ಮಾಡ್ತಾ ಇರಬೇಕು. ಈಗ ಧ್ಯಾನ ಮಾಡ್ತೀರ, ಸಿದ್ಧಿ ಪದ್ಧತಿ ಮಾಡಬಾರ್ದು. ನನಗೆ ಆ ನನ್ನ ನಿಜವಾದ ಸ್ವರೂಪದ ಜ್ಞಾನ ಆಗಬೇಕು ಅಂತ ಭಾವನೆ ಇಟ್ಕೊಂಡು ಮಾಡಬೇಕು. ಅದರಿಂದ ಕರ್ಮಯೋಗ. ಆದರೆ ಅದು ಗೌಣ ದೃಷ್ಟಿಯಿಂದ ಕರ್ಮಯೋಗವೇ ಆಗುತ್ತೆ. ಲೌಕಿಕ ವೈದಿಕ ಕರ್ಮಗಳನ್ನೂ ಕೂಡ, ವೈದಿಕ ಬಿಟ್ಬಿಡ್ರಿ ನಮಗಾಗಲ್ಲ, ಆದರೆ ಲೌಕಿಕ ಮತ್ತು ಪುರಾಣಗಳಲ್ಲಿ ಹೇಳಿರೋದನ್ನೇ ಮಾಡಿದ್ರೆ ಅದು ಗೌಣ ದೃಷ್ಟಿಯಿಂದ ಕರ್ಮಯೋಗವೇ ಆಗುತ್ತೆ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ನಮಗೆ ಕರ್ಮಯೋಗದ ಲಾಭ ಬಂದರೆ ಸಾಕು. ಇಷ್ಟನ್ನು ಅವನು ನೆನ್ಪಿಟ್ಕೊಂಡು ಆರನೇ ಅಧ್ಯಾಯದ ಮೊದಲನೆಯ ಶ್ಲೋಕಕ್ಕೆ ಕಾಲಿಡ್ತಾ ಇದೆ. ಆರನೇ ಅಧ್ಯಾಯದ ಮೊದಲನೇ ಶ್ಲೋಕ ಏನು ಹೇಳಿರುತ್ತೆ? ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನರ್ಚ ಕಾಕ್ರಿಯ. ಇದರ ಅರ್ಥ ಏನಪ್ಪ ಅಂದರೆ, ಕರ್ಮಫಲವನ್ನು ಆಶ್ರಯಿಸದೆ, ಕರ್ಮ ಏನೇ ಕರ್ಮ ಇದರಲ್ಲಿ ಕರ್ಮವನ್ನು ಮಾಡಿದ್ರೂ ಫಲದಲ್ಲಿ ಆಸಕ್ತಿ ಇಲ್ಲದೆ ಯಾರು ಮಾಡಬೇಕಾದ ಕರ್ಮವನ್ನು ಮಾಡ್ತಾ ಇರ್ತಾನೋ ಅವನು ಸನ್ಯಾಸಿಯು. ನೋಡ್ರಿ, ಹೊಗಳ್ತಾ ಇದ್ದಾರೆ ಕರ್ಮಯೋಗವನ್ನು. ಅವನ ಸನ್ಯಾಸಿ ಅಂತ ಕರೀತಾರೆ. ಸನ್ಯಾಸಿ ಅಂತಂದ್ರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಸ್ಯಾಫ್ರನ್ ಕಲರ್ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಗಡ್ಡ ಬಿಟ್ಟು ದಂಡ ಕಮಂಡಲಿ ಇಟ್ಕೊಳ್ಳೋದಲ್ಲ, ಇದು ನಿಜವಾದ ಸನ್ಯಾಸ. ಕರ್ಮಯೋಗದಲ್ಲಿ ಯಾರು ಮಾಡ್ತಾರೋ ಅವನು ಸನ್ಯಾಸಿ ಅಂತಾರೆ. ಅವನನ್ನು ಯೋಗಿ ಅಂತ ಕರೀತಾರೆ. ಅಲ್ಲಿಗೆ ಕರ್ಮಯೋಗ ಮಾಡೋರನ್ನ ಸನ್ಯಾಸಿ, ಯೋಗಿ, ಭಕ್ತಿ, ಭಕ್ತ, ಜ್ಞಾನಿ ಹೀಗೆಲ್ಲ ಕರೀತಾರೆ. ಯಾಕೆ? ಕರ್ಮಯೋಗ ಎಷ್ಟು ಮೇಲಿನ ಅಂತಸ್ತಿನಲ್ಲಿದೆ ವಿಚಾರ ಮಾಡಲಿ. ಅದಕ್ಕೋಸ್ಕರ ಇನ್ನ ಅವನನ್ನ ನಿರಗ್ನಿಯಾದವನಲ್ಲ ಅಂತ ಕರೀತಾರೆ, ಮತ್ತೆ ಅಕ್ರಿಯನಾದವನ್ ಅಲ್ಲ ಅನ್ನೋದು ಶ್ಲೋಕದ ಅರ್ಥ. ಸ್ವಾಮಿಗಳೇ ಇದನ್ನ ಹೇಳ್ತಾರೆ ಮುಂದಕ್ಕೆ. ನಿರಗ್ನಿ ಅಂತಂದ್ರೆ ಅಂದ್ರೆ ನಿಜವಾದ ಸನ್ಯಾಸಿಗಳಿಗೆ ಅಗ್ನಿ ಕಾರ್ಯ ಇಲ್ಲ, ಅವನು ಅಕ್ರಿಯನಾಗಿರ್ತಾನೆ ಸನ್ಯಾಸಿಗೆ. ಕರ್ಮಯೋಗಿಗೆ ಇವೆಲ್ಲ ಹೇಳ್ತಾರಲ್ಲ ಹೇಗೆ ಅಂತ ಪ್ರಶ್ನೆ. ಅದಕ್ಕೆಂದ್ರೆ ಅವನೇನು ಸನ್ಯಾಸಿ ಅಲ್ಲ ಕರ್ಮಯೋಗ ಮಾಡೋನು. ನಿರಗ್ನಿ, ಅಗ್ನಿ ಇಲ್ಲದೆ ಏನಿಲ್ಲ, ಅವನು ಅಡುಗೆ ಮಾಡ್ಕೊತಾನೆ, ಎಲ್ಲ ಮಾಡ್ಕೊತಾನೆ, ಎಲ್ಲ ಮಾಡ್ತಾನೆ. ಅವನಿಗೆ ಹೇಗೆ ಹೇಳ್ತೀರ ಸ್ವಾಮಿ ಇಷ್ಟನ್ನ ಕರ್ಮಯೋಗ ಮಾಡೋವನಿಗೆ ಅಂತ ಪ್ರಶ್ನೆ. ಇಲ್ಲಿ ಅವನನ್ನ ಫಸ್ಟ್ ಎತ್ಕೊಂತಾನೆ ಸನ್ಯಾಸಿ ಅಂತ ಕರೆದಿರೋದು, ಕರ್ಮಯೋಗವನ್ನ ಹೊಗಳ್ತಾ ಇರೋದು. ಇಲ್ಲಿ ನೋಡ್ರಿ, ಕರ್ಮಯೋಗ ಇವಾಗ ಎರಡನೇ ಅಧ್ಯಾಯದಲ್ಲಿ ಮುಗ್ದೋಗಿದ್ದು, ಇದು ಆರನೇ ಅಧ್ಯಾಯ. ಕರ್ಮಯೋಗವನ್ನ ಹೊಗಳ್ತಾ ಇದ್ದಾರೆ ಅಂದ್ರೆ ಕರ್ಮಯೋಗ ಎಷ್ಟು ಮೇಲ್ ಹಂತದಲ್ಲಿದೆ, ಆದರೆ ನಮ್ಗೆ ಅದು ಮಾಡೋದು ಎಷ್ಟು ಕಷ್ಟ ಇದೆ ಅಂತ ನಾವು ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ಬಿಟ್ಬಿಡೋದಲ್ಲ, ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದೆ. ಅಲ್ಲಿಗೆ ಕರ್ಮಯೋಗವನ್ನು ಸನ್ಯಾಸಿ ಅಂತ ಕರೆದ್ರು. ಅದು ಯಾಕೆ ಸ್ವಾಮಿ ಸನ್ಯಾಸಿ? ಯಾಕೆ ಅಂತಂದರೆ ಸನ್ಯಾಸಿ ಅಂದರೆ ಏನು? ತ್ಯಾಗ. ಗೀತಾ ಅಂತಂದರೆ ಏನು? ತ್ಯಾಗ. ಸ್ವಾಮಿಗಳು ಒಂದು ಕಡೆ ಹೇಳ್ತಾರೆ, ನೀವು ಗೀತಾ ಗೀತಾ ಅಂತ ಫಾಸ್ಟಾಗಿ ಹೇಳ್ರಿ, ಗೀತಾ 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 ತ್ಯಾಗ 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 ಅಂತ ಬರುತ್ತಂತೆ. ಗೀತಾ ಅಂತಂದರೆ ಅದರಲ್ಲೂ ಇರೋ ಅರ್ಥ ತ್ಯಾಗ ಬುದ್ಧಿಯೇ. ಅಲ್ಲಿಗೆ ಕರ್ಮಯೋಗ ಅಂದರೆ ತ್ಯಾಗ, ಅಲ್ಲಿಗೆ ಸನ್ಯಾಸಿ. ಏನದು, ಏನ್ ತ್ಯಾಗ ಮಾಡ್ತಾನ ಅವನು? ನಾನು ಅಹಂಕಾರ ತ್ಯಾಗ ಮಾಡ್ತಾನೆ, ಪರಾಪೇಕ್ಷೆಯನ್ನ ತ್ಯಾಗ ಮಾಡ್ತಾನೆ, ಸನ್ಯಾಸಿ ಆಗ್ಲಿಲ್ವಾ ಸ್ವಾಮಿ ಅಂತ ಪ್ರಶ್ನೆ. ಮತ್ತೆ ಅವನನ್ನ ಜ್ಞಾನಿ ಅಂತ ಕರೆದ್ರಲ್ಲ ಹೇಗೆ? ಕರ್ಮಯೋಗ ಮಾಡೋದ್ರಿಂದ ನಿಮಗೆ ಜ್ಞಾನಕ್ಕೆ ಅಧಿಕಾರವನ್ನು ತಂದುಕೊಡುತ್ತೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಮತ್ತೆ ಅವನ ಭಕ್ತ ಅಂತ ಕರೆದ್ರಲ್ಲ, ಯಾಕೆ ಕರಿಬೇಕು ಭಕ್ತ? ಅವನೇನು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾನ? ಏನಿಲ್ವಲ್ಲ,
ಅವನು ಮಾಡೋ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಮಾಡ್ತಾ ಇದ್ದಾನೆ. ಅಲ್ಲಿ ಭಗವಂತನ ನೆನೆಸ್ಕೊಂಡು ಮಾಡಬೇಕು. ಕೃಷ್ಣಾರ್ಪಣ ಮಸ್ತು, ರಾಮಾರ್ಪಣ ಮಸ್ತು, ನೀವು ಏನು ಬೇಕಾದರೂ ಅನ್ರಿ, ಭಗವಂತನ ನೆನೆಸ್ಕೊಂಡು ಮಾಡಬೇಕು ಅಲ್ವಾ. ಹಾಗೆ ಅದಕ್ಕೋಸ್ಕರ ಅವನ್ನ ಜ್ಞಾನಿ, ಭಕ್ತ, ಯೋಗಿ ಮತ್ತು ಸನ್ಯಾಸಿ. ಯೋಗಿ ಅಂತ ಯಾಕೆ ಕರೆದ್ರು ಸ್ವಾಮಿ? ಅವನೇನು ಯೋಗಾಸನ ಹಾಕಿದ್ದಾನ? ಪ್ರಾಣಾಯಾಮ ಮಾಡಿದ್ದಾನ? ಪ್ರಾಣಾಯಾಮ ಮಾಡಬೇಕಿರಲಿ, ಮಾಡಿಲ್ಲನ? ಆದ್ದರಿಂದ ಇಲ್ಲಿ ಯಾರು ಕರ್ಮಫಲವನ್ನು, ನಾನು ಅನ್ನೋ ಅಹಂಕಾರವನ್ನು ತ್ಯಾಗ ಮಾಡ್ತಾರೋ, ಮನಸ್ಸು ಹೇಗಿರುತ್ತೆ ಗೊತ್ತಾ? ಆಲ್ಮೋಸ್ಟ್ ಮುಕ್ತನಾದವನ ಮನಸ್ಸು ಇದ್ದಂಗಿರುತ್ತೆ. ಹೇಗಿರುತ್ತೆ ಮನಸ್ಸು? ಶಾಂತವಾಗಿ, ಪ್ರಶಾಂತವಾಗಿ ಇರುತ್ತೆ. ಏನೇ ಬಿರುಗಾಳಿ ಬರಲಿ, ಹಿಂಗಿಂಗೆ ಅಲ್ಲಾಡೋದಿಲ್ಲ, ಹೀಗೇ ಇರುತ್ತೆ. ಆಕಾಶ ಬಿತ್ತೋಗುತ್ತೆ ಅಂತ ಬಿತ್ತೋಗಿ ಬಿಡಿ ಸ್ವಾಮಿ, ಯಾವತ್ತಿದ್ರೂ ಒಂದಿನ ಸಾಯ್ಬೇಕು. ಹಂಗೆ ತಗೊಂತಾನ ಬರುತ್ತೆ ನಮಗೆ. ಅದು ಅಲ್ಲಿ ಏನಾಯಿತು, ಕರ್ಮಯೋಗ ಮಾಡೋರು ಭಕ್ತರು, ಜ್ಞಾನಿಗಳು, ಯೋಗಿಗಳು, ಸನ್ಯಾಸಿಗಳು ಅಂತ ಹೋಗಲಿದ್ದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಎಕ್ಸ್ಪ್ಲೇನ್ ಮಾಡ್ತಾರೆ, ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡೋಣ. ಇಲ್ಲಿ ಮುಂದೆ ಧ್ಯಾನ ಯೋಗವನ್ನು ಹೇಳಬೇಕಾಗಿದೆ. ಇನ್ನೂ ಧ್ಯಾನ ಯೋಗಕ್ಕೆ ಬಂದಿಲ್ಲ. ಧ್ಯಾನ ಯೋಗ ಹೇಳಬೇಕಾದ್ರೆ ಅದಕ್ಕೆ ಪ್ರಿಪ್ರೇಷನ್ಸ್ ಇಷ್ಟು. ಹಾಗೆ ಪಿ ಎಚ್ ಡಿ ಮಾಡಬೇಕಾದ್ರೆ BSc MSc ಮುಗಿಸಿರ್ಬೇಕು. ಇವು ಪ್ರಿಪ್ರೇಷನ್ಸು. ಅದಕ್ಕೆ ಮೊದಲು ಈವರೆಗೂ ಹೇಳಿರೋ ಕರ್ಮಯೋಗವನ್ನು ಹೋಗಲಿ, ಅದನ್ನು ರೀತಿಯನ್ನು ಚೆನ್ನಾಗಿ ತಿಳಿಸಿ, ಫಸ್ಟ್ ಅದನ್ನು ಮಾಡಿರಬೇಕು ಅಂತ ಚೆನ್ನಾಗಿ ಮನದಟ್ಟು ಮಾಡಿಸಿ, ಧ್ಯಾನ ಯೋಗಕ್ಕೆ ಕರ್ಮಯೋಗಕ್ಕೂ ಇರೋ ಸಂಬಂಧ, ಕನೆಕ್ಷನ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕರ್ಮಯೋಗಿಯನ್ನು ಸನ್ಯಾಸಿ, ಯೋಗಿ ಅಂತ ಇಲ್ಲಿ ಹೋಗಲಿರೋದು ಲಕ್ಷಿಸಬೇಕು. ಸನ್ಯಾಸಿ ಅಂದರೆ ಕರ್ಮಗಳನ್ನು ಬಿಟ್ಟವನು. ಮತ್ತಿಲ್ಲಿ ಸನ್ಯಾಸಿ ಅಂದರೆ ಏನು? ಸನ್ಯಾಸ ಅಂತಂದರೆ ಏನಪ್ಪ? ಅವನು ಸಂಸಾರ ಎಲ್ಲವನ್ನು ಬಿಟ್ಬಿಡ್ಬೇಕು. ಲೌಕಿಕ ಕರ್ಮ, ವೈದಿಕ ಕರ್ಮ ಪೂರ್ತಿ ಬಿಟ್ಬಿಡ್ಬೇಕು ಅವನು. ಹಾಗಾದರೆ ಏನು ಇಟ್ಕೋಬೇಕು ಅವನು? ಈ ಶರೀರ ಇರೋದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಅವನು ಮಾಡ್ಕೋಬಾರ್ದು. ಭಿಕ್ಷೆ ಎತ್ತಬೇಕು. ಭಿಕ್ಷೆ ಎತ್ತೋದ್ರಿಂದ ನನ್ನ ಅಹಂಕಾರ ಕಡಿಮೆ ಆಗುತ್ತೆ. ಯಾರಾದರೂ ಮನೆ ಮುಂದೆ ಹೋಗಿದ್ದೆ ಭಿಕ್ಷಾಂದೇಹಿ ಅಂತ ಅಂದರೆ ನನ್ನ ಅಹಂಕಾರ ಮೊಟ್ಟಾಗೋದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದು. ಅವ್ರ ಹತ್ರ ತಿನ್ನೋದಿಕ್ಕಿಲ್ಲ ಅಂತಲ್ಲ, ಬುದ್ಧ ರಾಜನ ಮಗನಾದರೂ ಕೂಡ ಅವನ ರಾಜ್ಯದಲ್ಲಿ ಭಿಕ್ಷೆ ಎತ್ತಕ್ಕೆ ಹೋಗ್ತಾ ಇದ್ದ. ಅವ್ರ ತಂದೆಗೆ ಹೇಗಾಗಿರ್ಬೇಕು ನೋಡಿದ್ದೆ. ಹಾ, ಎಲ್ಲ ಪ್ರಜೆಗಳಿಗೂ ಕಾಪಾಡಿ ಅನ್ನದಾನ ಮಾಡುವಂಥ ಇವನು ಚಕ್ರವರ್ತಿ ಒಂದು ಅಜ್ಜಿ ಮನೆಗೆ ಹೋಗಿದ್ದೆ, ಭಿಕ್ಷಾಂ ದೇಹಿ ಅಂತ ಕೇಳ್ತಾ ಇದ್ದಾನಂತ ಅವ್ರ ತಂದೆ ಹೃದಯ ಹಾಗೇ ಹಿಂಡಿದಂಗೆ ಆಗ್ಬಿಡುತ್ತೆ ಅವನಿಗೆ. ಅವನು ಹಾಗೆ ಪಕ್ಕದಲ್ಲಿ ಒಂದು ಕಂಬ ಇರುತ್ತೆ, ಕಂಬ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ತಂದೆ ಹೆತ್ತ ಹೃದಯ ಹಾಗೆ. ಆದರೆ ಹಾಗೆ ಮಾಡಬೇಕು ಅಂತ ಹೇಳೋದು, ನಮ್ಮ ಅಹಂಕಾರ ಕಡಿಮೆ ಆಗಲಿಕ್ಕೆ ಇವೆಲ್ಲ ಸಾಧನೆಗಳು. ಅದಕ್ಕೆ ರಾಮಕೃಷ್ಣಾಶ್ರಮಕ್ಕೆ ಹೋಗಿದ ತಕ್ಷಣ ನಾನು ಅಹಂಕಾರ ಕಡಿಮೆ ಆಗೋದಕ್ಕೆ ಮೊದಲನೇದು ಏನು ಗೊತ್ತಾ? ಚಪ್ಪಲಿಗಳು ಜೋಡಿಸ್ಬೇಕಲ್ಲಿ. ಬಂದವ್ರ ಚಪ್ಪಲಿಗಳನ್ನ ಕೈನಲ್ಲಿ ತಗೊಂಡು ಗೂಡ್ನಲ್ಲಿ ಜೋಡಿಸ್ಬೇಕು. ಎರಡನೇದು ಟಾಯ್ಲೆಟ್ಗಳು ತೊಳಿಬೇಕು. ಈ ಕೆಲಸಕ್ಕೆ ಫಸ್ಟ್ ಮಾಡಬೇಕು. ನಿನಗೆ ಆ ಅರ್ಹತೆ ಇದೆಯಾ? ಇದ್ದರೆ ನೀನು ಮುಂದಕ್ಕೆ ಇಲ್ಲಿ ಸೇರ್ಕೋಬೋದು. ಹೇಗಿದೆ ನೋಡ್ರಿ, ಈ ಪರೀಕ್ಷೆಗಳನ್ನ ಮಾಡ್ತಾ ಇದ್ರು. ಹಾಗೆ ಆದ್ದರಿಂದ ಸನ್ಯಾಸಿ ಅಂದರೆ ಕರ್ಮಗಳನ್ನ ಬಿಟ್ಟವನು. ಆಮೇಲೆ ಮತ್ತೆ ನಿಜವಾದ ಸನ್ಯಾಸಿ ಏನು? ಅವನು ಅಡುಗೆ ಅವನು ಮಾಡ್ಕೋಬಾರ್ದು, ಮತ್ತೆ ಅವನು ಅಗ್ನಿ ಕಾರ್ಯ ಮಾಡಬಾರ್ದು. ಅಂದರೆ ಕರ್ಮಕಾಂಡದಲ್ಲಿ ಏನು ಹೇಳಿದೆಯೋ ಲೌಕಿಕ ವೈದಿಕ ಪೂರ್ತಿ ಬಿಟ್ಬಿಡ್ಬೇಕು. ಮತ್ತು ಇನ್ನೇನು ಮಾಡಬೇಕು ಅವನು? ಪಾರಮಾರ್ಥಿಕ ಮಾತ್ರ. ಪಾರಮಾರ್ಥಿಕ ಅಂದರೆ ಏನು? ಯಮನಿಯಮಗಳು, ಅಮಾನಿತ್ವಾದಿ ಸಾಧನೆಗಳು, ಸಹಕಾರಿ ಸಾಧನೆಗಳು, ಮತ್ತು ನೇರಾದ ಸಾಧನೆಗಳನ್ನ ಮಾಡೋದಕ್ಕೆ ಮಾತ್ರ ಅವನು ಇರೋದು. ಹೇಳಬೇಕು ಅಂದರೆ ಸಹಕಾರಿ ಸಾಧನೆಗಳು ಕೂಡ ಮೊದಲು ಮುಗಿಸ್ಕೊಂಡ್ಬಿಟ್ಟಿರ್ಬೇಕು ಅವನು. ಅಲ್ಲಿಗೆ ಪರಂಪರಾ ಸಾಧನ ಅಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು ಅವನು. ಪರಂಪರಾ ಸಾಧನ ಮಾಡ್ತಾ ಇದ್ದೀನಿ ಅಂದರೆ ನೀನು ಸನ್ಯಾಸ ತೊಗೋಬೇಡ ಅಂತಾರೆ. ಬಟ್ ಹಾಗೇನಿಲ್ಲ, ತಗೊಂಡ್ರೂ ಕೂಡ ಹೀಗಿರಬೇಕು.
ಅವನು ಪಿಕ್ಚರ್ಗೆ ಹೋಗೋದು, ಪೇಪರ್ಗಳು ಓದೋದು, ಟ್ರಿಪ್ಗಳು ಹೋಗೋದು, ಆ ಊರು ಸುತ್ತಿಸೋದು, ಈ ಊರು ಸುತ್ತೋದು, ಇವೆಲ್ಲ ಮಾಡ್ತಾ ಇದ್ರೆ ಅವನು ಸನ್ಯಾಸಿ ಅಂತ ಕರೀತಾರ? ನಿಜ, ಅವರು ಒಂದು ಕಡೆ 3 ದಿವಸ ಇರಬಾರ್ದು. ಅವ್ರು ಹೋಗೋದು ಯಾಕೆ ಅಂತಂದರೆ, ಎಲ್ಲಾದರೂ 3 ದಿವಸದ ಮೇಲೆ ಇದ್ದುಬಿಟ್ರೆ ಆ ಒಂದು ಸ್ಥಳ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ, ಮೋಹ ಬಂದ್ಬಿಡುತ್ತೆ, ಅಲ್ಲಿ ನಾನು ನನ್ನದು ಅನ್ನೋ ತಾದ್ಯಾತ್ಮ ಉಂಟಾಗ್ಬಿಡುತ್ತೆ ಅಂತ ಹೇಳಿ 3 ದಿವಸದ ಮೇಲೆ ಎಲ್ಲೂ ಇರಬಾರ್ದು ಅಂತ ರೂಲ್ಸು. ಬಟ್ ಇವಾಗ ಹಂಗಿರೋಕ್ಕಾಗಲ್ಲ, ಇರಲಿ. ಅದಕ್ಕೋಸ್ಕರನೇ ಅವರು ಅಷ್ಟಿದ್ರೂ ಕೂಡ ಚಾತುರ್ಮಾಸದಲ್ಲಿ ಒಂದು ಕಡೆ ಇರಬೇಕು 4 ತಿಂಗಳು. ಯಾಕೆ ಅಂದರೆ ಅವು ಮಳೆಗಾಲ, ಮತ್ತು ಆ ಸಮಯದಲ್ಲಿ ಇವರು ಸನ್ಯಾಸಿಗಳಿಗೆ ಅನ್ನ ಕೊಟ್ಟಿರ್ತಾರೆ, ಅವರಿಗೆಲ್ಲ ತತ್ವದ ವಿಚಾರ ತಿಳಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಚಾತುರ್ಮಾಸ್ಯ ಇವೆಲ್ಲ ಹೇಳ್ತೀವಿ. ಇರಲಿ, ಅದು ಅಲ್ಲಿಗೆ ಅಲ್ಲಿಗೆ ಸನ್ಯಾಸಿ ಅಂತಂದರೆ ಅವನ ಕೆಲಸ ಏನೋ ಅಂತ ಗೊತ್ತಾಯಿತು. ನೀವು ಕರ್ಮಯೋಗ ಮೊದಲೇ ಮಾಡಿದರೆ ನಿಮ್ಗೆ ಅಂತರ್ಮುಖತ್ವ ಬರುತ್ತೆ, ನಿಮಗೆ ಈ ಎಲ್ಲ ಕೆಲಸಗಳು ಬಿದ್ದೋಗಬೇಕು, ಲೌಕಿಕ ವೈದಿಕ ಎಲ್ಲ ಬಿದ್ದೋಗಬೇಕು. ಅದನ್ನೇ ಹೇಳಿದ್ದು, ಧ್ಯಾನ ಮಾಡೋಷ್ಟು ನಮ್ಮ ಯೋಗ್ಯತೆ ಬಂತು ಅಂದರೆ ಅಂತರ್ಮುಖತ್ವ ಬರಬೇಕು, ಜೊತೆಗೆ ಏಕಾಂತವಾಸ, ಮೌನ ಇವೆಲ್ಲ ಮಾಡೋಕ್ಕೆ ಸ್ವಲ್ಪ ಶಕ್ತಿ ಬಂದಿರಬೇಕು. ಒಂದೇ ಸಾರಿ ಪರಲ ಸ್ವಾಮಿ ಈಗಿಂದ ರೂಢಿ ಮಾಡ್ಕೊಳ್ಳೋಣ. ನಾವು ಸಂಸಾರದಲ್ಲಿದ್ದರೂ ಕೂಡ ಸನ್ಯಾಸಿಗಳಾಗ್ಬೋದು. ಸಂಸಾರ ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ಕಾಡ್ಗೆ ಹೋದ್ರೆ ಸನ್ಯಾಸಿ ಅಲ್ಲ, ಇದ್ದು ಜಯಿಸಬೇಕು ಅಂತನ್ಬಿಟ್ಟು ಹೇಳೋದು. ಹಾಗೆ ಮತ್ತೆ ಸನ್ಯಾಸಿ ಅಂದ್ರೇನು? ಕರ್ಮಗಳನ್ನು ಬಿಟ್ಟವನು. ಯೋಗಿ ಅಂತ, ಯೋಗೀಂದ್ರೇನು? ಚಿತ್ತ ಸಮಾಧಾನವನ್ನು ಪಡ್ಕೊಂಡವನು. ಮನಸ್ಸು ಹೇಗಿರ್ಬೇಕು ಅವನು? ಅವನು ಈ ಯೋಗ ಗೀಗ ಪ್ರಾಣಾಯಾಮ ಯಮ ನಿಯಮಗಳನ್ನ ಮಾಡಿಕೊಂಡು ಅಷ್ಟಾಂಗ ಯೋಗ ಇಲ್ಲಿ ಹೇಳ್ತಾರೆ. ಯಾಕೆ ಅಂತಂದರೆ ಮನಸ್ಸು ಸಮಾಧಾನವಾಗಿರಬೇಕು, ಏರುಪೇರಾಗಬಾರ್ದು. ಯಾರಾದರೂ ಬಂದು ಕೆನ್ನೆಗೆ ಹೊಡೆದ್ರೂ ಕೋಪ ಬರಬಾರ್ದು, ಚೆಕ್ ಮಾಡ್ಕೋಬೇಕು ನಾವು ಹಂಗಿದೆಯಾ ನಮಗೆ ಅಂತ. ಇಂಥ ಮಹಾತ್ಮರು ಇರ್ತಾರಲ್ಲಲ್ಲಿ, ನಾವು ನೋಡೋ ಕಣ್ಣು ಬರಬೇಕಷ್ಟೇ. ಅನಂತಪ್ಪನವರು ಕಪಾಲಿ ಥಿಯೇಟರ್ನಲ್ಲಿ ಅನಂತಪ್ಪನವ್ರು ಕೇಳಿದ್ದಿರಲ್ವಾ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಗುರುಗಳು ಬಂದಿದ್ದೆ ಕೃಷ್ಣಸ್ವಾಮಿ ಅಯ್ಯರ್, ಕೃಷ್ಣಸ್ವಾಮಿ ಅಯ್ಯರ್ ಗುರುಗಳು ಬಂದಿದ್ದೆ ಅನಂತಪ್ಪನವರು ಮತ್ತು ಮೋಟ್ಕಾನಳ್ಳಿ ಶಂಕರ ಶಾಸ್ತ್ರಿಗಳು ಅಂತ ಇವರಿಬ್ಬರು. ಇವರಿಬ್ಬರು ಅವಸ್ಥಾತ್ರೆ ವಿಚಾರವನ್ನು ಕೃಷ್ಣಸ್ವಾಮಿ ಅಯ್ಯರವ್ರು ತಿಳಿಸ್ತವರು. ಇವರು ಒಂದ್ಸರಿ ಅನಂತಪ್ಪನವರು ಭಜನೆ ಮಾಡಿಕೊಂಡು ಹೋಗ್ತಾ ಇದ್ರಂತೆ. ಏನು ಭಜನೆ ಅದು? ದತ್ತ 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 ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ರಂತೆ. ಬೀದಿನೆಲ್ಲ ಕುಣ್ಕೊಂಡು ಹೋಗ್ತಾ ಇದ್ರು, ಮತ್ತು ಅಲ್ಲಿ ಭಿಕ್ಷೆ ಎತ್ತದು, ಮತ್ತು ಅಲ್ಲಿ ಬಂದವ್ರಿಗೆ ಪಾಠ ಹೇಳೋದು ಎಲ್ಲ ಮಾಡ್ತಾ ಇದ್ದಿದ್ದು. ಅವರು ಐ ಥಿಂಕ್ ಆಲ್ಮೋಸ್ಟ್ ಈಸ್ ರಿಯಲೈಸ್ಡ್ ಸೋ ಆ್ಯಕ್ಚುಲಿ ಅವಸ್ಥಾತ್ರೆ ಅಂದರೆ ಅವ್ರು ಚೆನ್ನಾಗಿ ಹೇಳ್ತಾ ಇದ್ರಂತೆ. ಅವರಿಂದನೇ ಕೃಷ್ಣಸ್ವಾಮಿ ಅಯ್ಯರು ಕಲ್ತಿದ್ದು, ಕೃಷ್ಣಸ್ವಾಮಿ ಅಯ್ಯರಿಂದ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಅವರಿಂದ ನಮಗೆ ಬಂದಿದೆ. ಹೀಗೆ ಇದನ್ನು ಗುರು ಪರಂಪರೆ ಅಂತ ಕರೀತಾರೆ. ಕೊನೆಗೆ ಅವರು ಆ ಥರ ಭಜನೆ ಮಾಡಿಕೊಂಡು ಹೋಗ್ತಾ ಇದ್ದಾಗ ಅವರು ವಿಠಲನ ದೇವಸ್ಥಾನದಲ್ಲಿ ತುಂಬ ವರ್ಷಗಳು ಇದ್ದವರು, ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು ಅಲ್ಲಿಗೆ. ಅಲ್ಲಿ ಕಲ್ತ್ಕೊಂಡ್ಬಂದು ಬೆಂಗಳೂರಿನಲ್ಲೂ ಕೂಡ ಅದನ್ನು ಮಾಡ್ತಾ ಇದ್ದರು. ಅವರು ಒಂದು ಕಡೆ ಹೋಗ್ತಾ ಇದ್ದಾಗ ಒಬ್ಬರು ಮನೆಗಳಿಂದ ಹೊರಗಡೆ ಬಂದುಬಿಟ್ಟು ಇದು ಪ್ರತಿದಿನ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಬಂದಿದ್ದೇ ಈ ಅನಂತಪ್ಪನವರಿಗೆ ಸನ್ಯಾಸಿಗಳು ಪಠಾರ ಅಂತ ಕೆನ್ನೆ ಹೊಡೆದ್ಬಿಟ್ರಂತೆ. ಅವ್ರ ಜೊತೆಯಲ್ಲಿದ್ದ ಅವ್ರ ಶಿಷ್ಯರೆಲ್ಲ ಅವ್ರನ್ನ ಹಿಟ್ಕೊಂಡು ಹೊಡಿಯೋಕ್ಕೆ ಹೋಗ್ಬಿಟ್ರಂತೆ. ಯಾರು ಅವ್ರನ್ನ ಮುಟ್ಟಬಾರದು, ಅವ್ರನ್ನ ಮುಟ್ಟಿದ್ರೆ ನನ್ನ ಹೊಡೆದಂಗಾಗುತ್ತೆ ಅಂತ ಹೇಳಿ ಅವರು ಹೊಡೆಯೋದು ಅವ್ರನ್ನ ಮುಟ್ಟಕ್ಕೂ ಬಿಡಲಿಲ್ಲವಂತೆ ಯಾರು ಹೊಡೆದ್ರೆ. ಅವರು ಹೊಡೆದಿದ್ದ ಕಾರಣ ಏನು ಅಂದರೆ ಅವರು ದತ್ತು ಮಗನ ತಗೊಂಡಿದ್ರು, ಅವ್ರು ಏನೋ ಮನಸ್ಸಿನಲ್ಲಿ ಕಸಿಬಿಸಿಗಳಿತ್ತು. ಅದಕ್ಕೆ ಇವರು ದತ್ತ 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 ಅಂತ ಇದ್ರೆ ಇವನು ನನ್ನೇ ಆಡ್ಕೊತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಆ ಥರ ಒಂದು ಏನೋ ಸಂಶಯ ಬಂದು ಇವ್ರನ್ನ ಹೊಡೆದಿತ್ತಂತೆ. ಪ್ರತಿದಿನ ಕೇಳಿ ಕೇಳಿ ಒಂದ್ಸರಿ ಬೇಜಾರಾಗ್ಬಿಡ್ತು. ಪ್ರತಿದಿನ ಇವನು ದತ್ತ ದತ್ತ ಅಂತ ನನ್ನ ಮನೆ ಮುಂದೆ ಬಂದರೆ ಇದನ್ನೇ ಹಾಡ್ತಾನೆ ಅಂತ ಹೇಳಿಬಿಟ್ಟು ಹೊಡೆದಿದ್ದು. ಆಮೇಲೆ ಅವ್ರು ತಪ್ಪು ಅರ್ಥ ಆಯ್ತಂತೆ. ಆಮೇಲೆ ಹೋಗಿ ತಪ್ಪಾಯಿತು ಅಂತ ಕೇಳಿಕೊಂಡ್ರು ಅಂತ ಹೇಳ್ತಾರೆ. ಯಾಕೆ ಹೇಳಿದ್ದು ಅಂತಂದರೆ ನಿಜವಾದ ಗುರು ಹೀಗಿರ್ತಾನಪ್ಪ ಅನ್ನೋದಕ್ಕೆ ಸಮಾಧಾನವಾಗಿರಬೇಕು. ಬುದ್ಧನ ಎಷ್ಟು ಥರ ಪರೀಕ್ಷೆ ಮಾಡ್ತಾರೆ, ಅವನ ಮೇಲೆ ಒಂದು ಹೆಣ್ಣು
ಒಂದು ಸುಳ್ಳು ಅಪವಾದನ ಬರೆಸ್ತಾಳೆ, ಇವನು ನನ್ನ ಗಂಡ, ನನ್ನ ಹೊಟ್ಟೆ ಒಳಗಡೆ ಮಗು ಇದೆ ಅಂತ. ಬುದ್ಧ ಕೋಪ ಮಾಡಿಕೊಂಡ, ಏನೂ ಮಾಡ್ಕೊಂಡಿಲ್ಲ. ಅವನ ಸಭೆಯಲ್ಲಿ ಹೇಳಿದ್ದಿಷ್ಟೇ, ಅಮ್ಮ ತಾಯಿ ಆ ಸತ್ಯ ನಿನಗೆ ಗೊತ್ತು ನನಗೆ ಗೊತ್ತು, ಯಾಕೆ ನಾನು ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತು, ನನಗೆ ನಾನು ಮಾಡಿಲ್ಲ ಅನ್ನೋದು ನನಗೂ ಗೊತ್ತು, ಬಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಇರಲಿ ಅಂತ ಹೇಳಿ ಅಲ್ಲೇ ಬಯಲಾಗ್ಬಿಡುತ್ತೆ ಅವಳ ಬಂಡವಾಳ. ಹಾಗೆ ನಾವು ಶಾಂತವಾಗಿರಬೇಕು. ಹಾಗಿರಕ್ಕೆ ಬರುತ್ತಾ? ಇಷ್ಟು ಸಿದ್ಧತೆ ಇದ್ದರೆ ನೋಡ್ರಪ್ಪ ನಿಮಗೆ ಧ್ಯಾನ ಮಾಡೋದಕ್ಕೆ ಬರುತ್ತೆ. ನೋಡ್ಕೋಬೇಕು, ನಾವು ಏನು ಕೆಲಸ ಮಾಡೋದಕ್ಕೂ ರೆಡಿ ಇರಲ್ಲ, ಸೋಂಬೇರಿಗಳಾಗಿರ್ತೀವಿ. ಒಂದು ಸಣ್ಣ ಹುಲ್ಗಡ್ಡಿ ಕಡೆ ಎತ್ತಿಡಕ್ಕೆ ಬರಲ್ಲ. ನಮ್ಮ ಆಶ್ರಮದಲ್ಲಿ ಬರ್ತಾರೆ, ತಟ್ಟೆ ತೊಳ್ಕೊಳ್ರಪ್ಪ ಅಂತಂದರೆ ಅವ್ರು ಹೆಂಡ್ತಿದ್ದರು ಕೊಡ್ತಾರೆ ತಟ್ಟೆ ತೊಳೆಯೋದಕ್ಕೆ. ಇನ್ನಿವ್ರಿಗೆ ಯಾವಾಗ ಧ್ಯಾನ ಹತ್ತುತ್ತೆ, ಧ್ಯಾನ ಎಷ್ಟು ದೂರ ಆಯಿತು? ಹೀಗೆಲ್ಲ ಇದ್ದರೆ ಹೇಗಾಗತ್ತೆ? ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಇದರಲ್ಲಿ ಮೈ ಬಗ್ಸಿ ಚೆನ್ನಾಗಿ ಕೆಲಸ ಮಾಡೋದು ಇವೆಲ್ಲ ಬರಬೇಕು, ಮಾಡಬೇಕು. ಮಾಡಿದ್ರೇ ಆವಾಗ ನಮಗೆ ನಾನು ನನ್ನದು ಅನ್ನೋ ಅಹಂಕಾರ ಅಹಂಕಾರ ಎಲ್ಲ ಹೋಗ್ಬೇಕಿಲ್ಲಿ ಅನ್ನೋದಕ್ಕೆ ಹೇಳ್ತಾ ಇರೋದು. ಸನ್ಯಾಸ ಎಷ್ಟು ದೂರ ಆಯಿತು, ಈಗ ನಾನು ಇಷ್ಟು ಸಿದ್ಧತೆ ಇದ್ದರೆ ನನಗೆ ಧ್ಯಾನ ಮಾಡಲಿ, ಶ್ರವಣ ಮಾಡಲಿ, ಮನನ ಮಾಡಲಿ, ಹೊಂದುತ್ತಪ್ಪ. ಇಲ್ಲದಿದ್ದರೆ ಹೊಂದೋದೆಲ್ಲ ಸಿಗುತ್ತಿಲ್ಲ, ಅಷ್ಟು ಸುಲಭ ಅಲ್ಲ. ಆದ್ದರಿಂದ ಇನ್ನು ಚಿತ್ತ ಸಮಾಧಾನದಿಂದ ಧ್ಯಾನ ಪಡ್ಕೊತಾನೆ. ಈ ಎರಡು ಗುಣಗಳು ಇಲ್ಲದ ಕರ್ಮಯೋಗಿಯನ್ನು ಸನ್ಯಾಸಿ ಯೋಗ ಅಂತ ಕರೆದಿದ್ದು ಹೇಗೆ ಅಂತ ಪ್ರಶ್ನೆ ಎಲ್ಲ ಹೇಳಿದ್ವಲ್ಲ ಉತ್ತರ ಇವಾಗ ನಾವು. ಹಾಯ್, ಇದಕ್ಕೆ ಪರಿಹಾರ ಈ ಮೊದಲೇ ನಾವು ಸೂಚಿಸಿರ್ತೀವಿ. ನಾವು ಯಾವ ಕೆಲಸವನ್ನು ಮಾಡುತ್ತೇವೋ ಎಂಬುದು ನಮ್ಮ ಯೋಗ್ಯತಾ ನಿರ್ಣಯಕ್ಕೆ ಕಾರಣವಲ್ಲ. ನಾವು ಏನು ಕೆಲಸ ಮಾಡ್ತೀವಿ ಅದಲ್ಲ, ಆ ಕೆಲಸವನ್ನು ನಾನು ಹೇಗೆ ಮಾಡ್ತೀನಿ. ಅಂದರೆ ನೀವು ರಾಜ್ಯ ಆಡ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಒಂದು ಗುಡಿಸೋ ಕೆಲಸ ಇರ್ಬೋದು, ಬಟ್ ಆ ಕೆಲಸ ಅಲ್ಲ ಇಂಪಾರ್ಟೆಂಟು. ಪ್ರೈಮ್ ಮಿನಿಸ್ಟ್ರು ಅಥವಾ ಮನೆ ಗುಡಿಸೋ ಕೆಲಸ, ಬಟ್ ಆ ಕೆಲಸವನ್ನು ನಾನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀನಿ, ಕರ್ಮಯೋಗ ರೂಪದಲ್ಲಿ ಮಾಡ್ತೀನಿ, ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಮುಕ್ತನಿಗೆ ನಿರಗ್ನಿ ನಿಷ್ಕ್ರಿಯ ಆತ್ಮನ ಕ್ಯಾರೆಕ್ಟರ್ಸ್ ಏನಪ್ಪ? ಕ್ಯಾರೆಕ್ಟರ್ಸ್ ಅಂತಿಲ್ಲ, ಆತ್ಮನ ನಾವು ಹೊಗಳೋದು ಹೇಗೆ? ನಿಷ್ಕ್ರಿಯನ ಅವನು, ನಿರಗ್ನಿ ಅವನಲ್ಲಿ ಬೆಂಕಿ ಗಿಂಕಿ ಪ್ರಶ್ನೆನೇ ಇಲ್ಲ ಅಲ್ಲಿ. ಆದ್ದರಿಂದ ಇನ್ನು ಮುಮುಕ್ಷುವಾದವನಿಗೆ ಸರ್ವಕರ್ಮ ಸನ್ಯಾಸ. ನೀವು ಕರ್ಮಯೋಗ ಮಾಡಿದ್ರೆ ಇನ್ನೊಂದು ಏನಾಗಬೇಕು ಗೊತ್ತಾ? ಕರ್ಮ ಸನ್ಯಾಸವಾಗಬೇಕು, ಇದು ಇಂಪಾರ್ಟೆಂಟ್. ಕರ್ಮಸನ್ಯಾಸ ಅಂದರೆ ಏನು? ಎಲ್ಲ ಕರ್ಮಗಳು ಆದಷ್ಟು ಬಿದ್ದು ಹೋಗಬೇಕು. ಟಿ ವಿ ನೋಡೋದು, ಪೇಪರ್ ನೋಡೋದು, ಫಂಕ್ಷನ್ಗಳಿಗೆ ಹೋಗೋದು, ಮದುವೆ ಫಂಕ್ಷನ್ಗಳಿಗೆ ಹೋಗೋದು. ಸ್ವಾಮಿ ಧ್ಯಾನ ಯೋಗದ ವಿಚಾರ ಮಾತಾಡ್ತಾ ಇರೋದು, ಫಸ್ಟ್ ನನಗಿದಾಗುತ್ತಾ ಇವುಗಳು ಮಾಡ್ಕೊಳ್ಳೋದಕ್ಕೆ ನೋಡಬೇಕು ನಾವು. ಅದು ಮಾಡಕ್ಕೆ ಬಂತು ಅಂದರೆ ಧ್ಯಾನ ಯೋಗ ಆಗಬಹುದು. ಇದು ನಮ್ಮ ಗುರಿ ಏನಿರಬೇಕು? ಮೋಕ್ಷವೇ ಬೇಕು, ಮೋಕ್ಷ ಬಿಟ್ಟು ನನ್ನ ಜೀವನದಲ್ಲಿ ಏನು ಬೇಡ ಅಂತ ಫಸ್ಟ್ ಅದನ್ನು ನಿಶ್ಚಯ ಮಾಡಬೇಕು ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಯಾರಿಗೆ ಈ ಅಧಿಕಾರ ಇಲ್ಲವೋ ಅವನು ಸನ್ಯಾಸಿ ಆಗೋದಕ್ಕಿಂತ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಸನ್ಯಾಸಿ ಆಗ್ಬಿಡೋದಲ್ಲ ದೊಡ್ಡದು. ಆಗೋದಕ್ಕಿಂತ ಈ ಉತ್ತಮಕರವಾದ ಕರ್ಮಯೋಗವನ್ನು ಮಾಡೋದು ತುಂಬ ಮೇಲಲ್ವಾ? ಲೆಕ್ಕ ಹಾಕ್ಕೊಳ್ರಿ, ಈ ಸನ್ಯಾಸ ಮಾಡಬೇಕು ಆಗಿಬಿಟ್ರೆ ತುಂಬ ದೊಡ್ಡ ಕಷ್ಟ ಅದು. ನಮ್ಮ ಇವ್ರನ್ನ ಕೈವಲ್ಯಾನಂದ ಸ್ವಾಮಿಗಳ ಕತೆ ಕೇಳಿ ಹೇಳ್ತೀನಲ್ಲ, ಅವರು ಶಾಸ್ತ್ರವನ್ನೆಲ್ಲ ಓದ್ಕೊಂಡಿದ್ದರು, ಅವರಿಗೆ ಸಂಖ್ಯಾಕ ಇದು ಸಾಂಸ್ಕೃತ ಬರ್ತಾ ಇತ್ತು, ಎಲ್ಲ ಬರ್ತಾ ಇತ್ತು, ಎಲ್ಲ ಓದ್ಕೊಂಡ್ರು. ಅಂದರೆ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಈ ಥರದ್ದು ಕೇಳಿರಲಿಲ್ಲ, ಓದಿರಲಿಲ್ಲ, ಎಲ್ಲ ಕಡೆ ಬೇರೆ ಕಡೆ ಹೇಳ್ದಂಗೆಲ್ಲ ಕೇಳ್ಕೊಂಡ್ಬಿಟ್ಟಿದ್ರು. ಕೇಳಾದ್ಮೇಲೆ ಹಾಗೆ ಅವರಿಗೆ ಸನ್ಯಾಸ ತಗೋಬೇಕು ಅಂತ ಹೇಳಿ ಸನ್ಯಾಸ ದೀಕ್ಷೆ ತಗೊಂಡ್ಬಿಟ್ರು. ಈಗ ಅಲ್ಲಿ ಆತ್ಮನ ಗುರ್ಸಕ್ಕಾಗಲಿಲ್ಲ,
ಸಾಧನೆ ಅಂದರೆ ಸ್ಪಷ್ಟವಾಗಿ ಆಗಲಿಲ್ಲ, ಮೋಕ್ಷ ಸಿಗ್ತಾ ಇಲ್ಲ, ಅದನ್ನು ನಂಬ್ಕೋಬೇಕು. ಹೀಗೆ ಸ್ವರ್ಗ ನರ್ಕದ ಥರ ಅಲ್ಲಿಗೆ ಅದು ಪರೋಕ್ಷವಾಗೋಯ್ತು, ಅಪರೋಕ್ಷ ಅಲ್ಲ. ಶಾಸ್ತ್ರದಲ್ಲಿ ಆತ್ಮನು ಅಪರೋಕ್ಷನು ಪ್ರಸಿದ್ಧನು ಅಂತ ಹೇಳ್ತಾರೆ ಹಾಗೆ. ಆದರೆ ಇದು ಸ್ವರ್ಗ ಪರೋಕ್ಷ ಯಾರ ಅನುಭವದಲ್ಲಿ ಇಲ್ಲ, ಅದು ಶಾಸ್ತ್ರ ಹೇಳಿದ್ರೆ ನಂಬ್ಕೋಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡು ಅವ್ರು ಹೇಳ್ತಾರೆ ಕೇಳ್ಕೊಂಡು ನಂಬ್ಕೋಬೇಕು. ನಿಮ್ಮ ಮೋಕ್ಷನೂ ಹಾಗೆ ಆಗೋಯ್ತು. ಇಲ್ಲಿ ಸನ್ಯಾಸ ದೀಕ್ಷೆ ತಗೊಂಡ್ಬಿಟ್ಟಿದ್ದಾರೆ, ಮೋಕ್ಷ ಬೇಕು, ಆತ್ಮನ ಗುರ್ಸಕ್ಕಾಗ್ತಾ ಇಲ್ಲ, ಆತ್ಮನ ಸಾಧನೆಗಳು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಸಾಧನೆ ಅಂದರೆ ಯಾವುದು, ಯಾವ ಸಾಧನೆ ಮೊದಲು ಮಾಡಬೇಕು, ಕಾಡಿನಲ್ಲಿ ಬಿಟ್ಟಂಗೆ ಆಗೋಯ್ತು ಅವರಿಗೆ. ಈಗ ಮತ್ತೆ ವಾಪಸ್ ಸಂಸಾರಕ್ಕೆ ಬರೋಂಗಿಲ್ಲ, ಬರೋಣ ಅಂತಂದ್ರೆ ಅದು ಬರಬಾರ್ದು. ಇನ್ನೇನಿರೋದು, ಅವ್ರಿಗೆ ಇದ್ದಿದ್ದು ಒಂದೇ ದಾರಿನಂತೆ ಕಂಡಿತ್ತು, ಸೂಯಿಸೈಡ್, ಪ್ರಾಣ ಕಳ್ಕೊಂಬೇಡ ಅಂತ ಹೇಳಿ ಅವ್ರು ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಒಂದು ಪುಸ್ತಕ ಸಿಕ್ತಂತೆ. ಅದು ನೋಡಿದ ಮೇಲೆ ಆಹಾ, ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆಯಲ್ಲಪ್ಪ, ಇದರಲ್ಲಿ ನಮ್ಮ ನಿಜವಾದ ಸ್ವರೂಪವನ್ನು ತೋರಿಸೇ ಬಿಟ್ಟಿರಲ್ವಾ. ಸಾಧನೆ ಅಂದರೆ ಇಷ್ಟು ಚೆನ್ನಾಗಿ ಅರ್ಥ ಆಗುತ್ತಾ ನೋಡ್ರಿ. ಇವಾಗ ಧ್ಯಾನ ಯೋಗ ಅಂದರೆ ಎಷ್ಟು ಚೆನ್ನಾಗಿ ಬಿಡಿಸಿ ಬಿಡಿಸಿ ತೋರಿಸ್ತಾರೆ ನಮಗೆ. ತತ್ವ ಅಂದರೆ ಏನು, ಮೋಕ್ಷ ಅಂದರೆ ಏನು, ಯಾವ ಸಾಧನೆ ಮಾಡಬೇಕು, ಈ ದಾರಿಗೆ ಬರದೇ ಇದ್ದರೆ ದೊಡ್ಡ ಕಾಡ್ಗೆ ಹೋಗ್ಬಿಡ್ತೀರಾ. ಯಾರು ನಿಜವಾದ ಜಿಜ್ಞಾಸೆ ಇರುತ್ತೋ ನಾನು ಮೋಕ್ಷ ಬೇಕು ಅಂತ, ಅವ್ರು ಕಸ್ವಿಸಿ ಆಗ್ಬಿಡುತ್ತೆ. ಬೇರೆಯವ್ರಿಗೆ ಏನಾಗಲ್ಲ ಬಿಡ್ರಿ, ಅವ್ರು ಹೇಳೋದು ಕರೆಕ್ಟಾಗಿದೆ, ಇವ್ರು ಹೇಳೋದು ಕರೆಕ್ಟಾಗಿದೆ, ಏನು ಅವರು ಅದನ್ನೇ ಹೇಳ್ತಾರಲ್ಲಪ್ಪ, ಉಪನಿಷತ್ತು ಹೇಳ್ತಾರೆ, ಭಗವದ್ಗೀತೆಯನ್ನು ಹೇಳ್ತಾರೆ ಅಂತ ಹಿಂಗೆ ತೊಗೊತಾರೆ. ಅಂದರೆ ಅವ್ರಿಗೆ ಇನ್ನೂ ಮೈಂಡ್ ಓಪನ್ ಅಪ್ ಆಗಿಲ್ಲ, ಯಾವುದು ಸರಿ ಯಾವುದು ನಿತ್ಯ ಯಾವುದು ಅನಿತ್ಯ ಜಡ್ ಮಾಡೋಕ್ಕೆ ಬಂದಿರಲ್ಲ ಅಷ್ಟೇ. ಹಾಗೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಿಡಿಸಿ ಬಿಡಿಸಿ ತೋರಿಸ್ತಾರೆ, ಅದನ್ನು ನೋಡ್ಬೇಕು ಅಷ್ಟೇ. ನಮ್ಗೆ ಸ್ಪಷ್ಟತೆ ಬರುತ್ತೆ ಇಲ್ಲಿ, ಕ್ಲಿಯರ್ ಕಟ್, ನಾನು ಎಲ್ಲಿದ್ದೀನಿ, ಇನ್ನೂ ಎಷ್ಟು ದೂರ ಹೋಗಬೇಕು, ಪ್ರತಿಯೊಂದು ನಿಮ್ಮ ಅನುಭವದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ. ಆದ್ದರಿಂದ ಸನ್ಯಾಸ ತಗೊಳ್ಳೋದು ತೊಡ್ತಲ್ಲ, ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಅದಕ್ಕೋಸ್ಕರನೇ ಸನ್ಯಾಸ ತಗೊಳ್ಬಾರ್ದು, 10 ಸಲ ಯೋಚನೆ ಮಾಡಬೇಕು, 20 ಸಲ ಯೋಚನೆ ಮಾಡಬೇಕು. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸನ್ಯಾಸ ತಗೊಳ್ಳೋಕ್ಕೆ ಮೊದಲು 1-3 ವರ್ಷ ಸನ್ಯಾಸಿಗಳ ಥರ ಇರೋದಕ್ಕೆ ಪ್ರಯತ್ನ ಪಟ್ಟರಂತೆ, ಆಗುತ್ತಾ ಇಲ್ವಾ ಅಂತ. ಅದು ಆಗುತ್ತೆ ಅಂದಮೇಲೆ ಅವರು ಸನ್ಯಾಸ ದೀಕ್ಷೆ ತಗೊಂಡಿದ್ದಂತೆ. ಹಾಗೆ ನಾವು ಮಾಡಬೇಕು, ಆಗುತ್ತಾ ಇಲ್ವಾ ಫಸ್ಟ್ ನೋಡ್ಕೋಬೇಕು ನಾವು ಅಂತ. ಅದಕ್ಕೋಸ್ಕರ ಏನು ಮಾಡಬೇಕು, ಅದಾಗದೆ ಇದ್ದರೆ ಕರ್ಮಯೋಗ. ನೀವು ಸಂಸಾರದಲ್ಲಿರಿ ಮುಕ್ತರಾಗ್ತೀರಾ, ನೀವು ಯಾವ ಆಶ್ರಮದಲ್ಲಿರಿ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಮುಕ್ತರಾಗ್ತೀರ. ಮತ್ತು ಯಾವ ವರ್ಣಾಶ್ರಮದಲ್ಲಿರ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮುಕ್ತರಾಗ್ತೀರ. ಅದರಿಂದ ನಾವು ಸನ್ಯಾಸ ತಗೊಂಡ್ರೇ ಮೋಕ್ಷ ಅಲ್ಲ ಹೇಳಬೇಕು ಅಂತಂದರೆ, ಸನ್ಯಾಸಿಗಳಿಗಿಂತ ಸಂಸಾರದಲ್ಲಿರೋ ಮುಕ್ತರಾಗಿರೋರೇ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾರೆ ಹೀಗೆ. ಆದ್ದರಿಂದ ಅಲ್ಲಿಗೆ ಕರ್ಮಯೋಗ ಶ್ರೇಷ್ಠ ಆಯಿತು ಅಂತ. ಯಾರಾದರೂ ಆಗಲಿ ಈ ಸಾಧನೆಗಳನ್ನ ಮಾಡಿ ಮುಕ್ತರಾಗಬೇಕು ಅಂದರೆ ಈ ಒಂದು ಪ್ರಾಪರ್ ಚಾನಲ್ ಇದೆಯಲ್ಲ, ಪ್ರಾಪರ್ ರೂಟ್, ಹಾಗೆ ಹೋಗಬೇಕು. ಅದಕ್ಕೋಸ್ಕರನೇ ಕರ್ಮಯೋಗವನ್ನು ಅಷ್ಟು ಹೋಗ್ಲಿರೋದು. ನಾವು ಕರ್ಮಯೋಗ ಎಷ್ಟು ಮಾಡಿದ್ದೀವಿ, ಇನ್ನೂ ಎಷ್ಟು ಮಾಡಬೇಕು ನಾವು ನಾವೇ ನೋಡ್ಕೋಬೋದು. ಕರ್ಮಯೋಗ ಮಾಡಿದ್ದಕ್ಕೆ ಗುರುತೇನೋ ಸಾಕು ಅಂತ ಅನ್ನಿಸ್ಬೇಕು ನಿಮಗೆ. ಏನನ್ನಿಸ್ಬೇಕು, ಇನ್ನು ಕರ್ಮಗಳು ನಿಮಗೆ ಸಾಕಪ್ಪ ಅನ್ನಿಸ್ಬೇಕು, ಸಂಸಾರ ಸಾಕು ಅನ್ನಿಸ್ಬೇಕು, ಈ ಸಂಸಾರದಿಂದ ಎಂದಪ್ಪ ನನಗೆ ಬಿಡುಗಡೆ ಆಗೋದು ಅನ್ನಿಸ್ಬೇಕು ನಿಮಗೆ. ಹಾಗೆ ಇನ್ನು ಇವು ಮಾಡೋದು ಬೇಡ ಅಂತ ಮತ್ತೇನು ಅನ್ನಿಸ್ಬೇಕು ಅಂದರೆ 3 ಹೊತ್ತು ದೇವ್ರ ಚಿಂತನೆಯಲ್ಲಿರೋಣ ಅಂತ ಅನ್ನಿಸ್ಬೇಕು ಅನಿಸುತ್ತಾ ನೋಡ್ಕೊಳ್ರಿ. ಹಾಗೆ ಮತ್ತು ಯಾರ ಹತ್ರ ಮಾತಾಡಬಾರ್ದು, ಏಕಾಂತವಾಸ ಇರಬೇಕು, ಮೌನವಾಗಿರಬೇಕು. ಸುಮ್ಮನೆ ಏಕಾಂತವಾಸ ಇದ್ಬಿಟ್ಟು ಮೌನ ಇದ್ಬಿಟ್ರೆ ಎಷ್ಟೊಂದು ಜನ ಭಿಕ್ಷುಕರು ಹಿಂಗೆ ಇರ್ತಾರೆ, ಬಟ್ ಅವರು ಕೂಡ ಧ್ಯಾನ ಮಾಡೋದಕ್ಕೆ ಸಿದ್ಧತೆ ಆಗಿಬಿಟ್ಟಿದೆಯಾ ಅಂತಾನಾ ಅಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ಥಾಟ್ಸ್ ಬರ್ತಾ ಇರುತ್ತೆ ನೋಡ್ಕೋಬೇಕು, ಕಾಮಕ್ರೋಧಗಳು ಕಡಿಮೆ ಆಗಿದೆಯಾ ಇಲ್ವಾ ಜಡ್ಜ್ ಮಾಡ್ಕೋಬೇಕು. ನನಗೆ ಎಲ್ಲ ಕರ್ಮಗಳನ್ನು ಬಿಟ್ಟು ಹೋಗಬೇಕು ಅಂದರೆ ಕರ್ಮಯೋಗ ಚೆನ್ನಾಗಿ ಮಾಡಬೇಕು. ಅಲ್ಲಿಗೆ ಕರ್ಮ ಸನ್ಯಾಸವಾಗಬೇಕು ಕರ್ಮಯೋಗದಿಂದ. ಬರೀ ಕರ್ಮ ಒಂದು ಮಾಡಿದ್ರೆ ಕರ್ಮಯೋಗ ಸಾಲದು, ಅದರ ಜೊತೆಗೆ ನಾವು ಜಪ ಸೇರಿಸ್ಕೊಂಡ್ಬಿಡಬೇಕು. ಇದನ್ನೇ ಪರಂಪರಾ ಸಾಧನ. ಅಲ್ಲಿ ಇವೆರಡೂ ಮಾಡಿದ್ರೆ ಒಂದು ಅಂತರ್ಮುಖತ್ವ, ಕರ್ಮ ಸನ್ಯಾಸ,
ಆದರೆ ನಿಜವಾದ ಕರ್ಮ ಸನ್ಯಾಸ ಅಥವಾ ಸರ್ವಕರ್ಮ ಸನ್ಯಾಸ ಯಾವಾಗುತ್ತೆ ಅಂದರೆ ಹಗ್ಗವನ್ನು ಕಂಡ ಮೇಲೆ, ಹಾವಿನ ಭಯ ಕಿಂಚಿತ್ ಇರಲ್ಲ, ಅದು ನಿಜವಾದ ಕರ್ಮ ಸನ್ಯಾಸ, ಸರ್ವಕರ್ಮ ಸನ್ಯಾಸ. ನಾವು ನಿದ್ದೆಯಲ್ಲಿದ್ದಾಗ ಏನು ಕೆಲಸ ಮಾಡ್ತೀವಪ್ಪ, ಮಾಡಬೇಕು ಅಂತ ಅನಿಸುತ್ತ ಮುಕ್ತರಾಗಿರ್ತೀವಲ್ಲಿ. ಅದು ಅದಕ್ಕೆ ಆತ್ಮ ಯಾವ ಕ್ರಿಯೆನೂ ಮಾಡಲ್ಲ, ಅವನು ನಿಷ್ಕ್ರಿಯನೋ. ಹಾಗೆ ಮತ್ತೆ ಮುಕ್ತರಾದ ಮೇಲೆ ಇವ್ರು ಎಷ್ಟು ಕೆಲಸ ಮಾಡ್ತಾರಲ್ಲ ಅಂತಂದ್ರೆ ಲೋಕಸಂಗ್ರಹಾರ್ಥಕ್ಕಾಗಿ, ಅವ್ರಿಗೋಸ್ಕರ ಅಲ್ಲ ಅಂತ ಭಗವಂತ ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಯಾವುದನ್ನು ಸನ್ಯಾಸವೆನ್ನುವರು ಅದು ಕರ್ಮಯೋಗವೆಂದೇ ತಿಳಿದಿರಿ. ಅದೇಕೆಂದರೆ ಸಂಕಲ್ಪವನ್ನು ಸನ್ಯಾಸ ಮಾಡುವವನು ಯಾವನು ಯೋಗಿಯಾಗಲಾರನೋ, ಕರ್ಮಯೋಗವನ್ನು ಯೋಗವೆಂದಿರುವುದು ಹೇಗೆ ಎಂದರೆ ಸಂಕಲ್ಪ ತ್ಯಾಗದಿಂದ. ಏನ್ ಸಂಕಲ್ಪ ತ್ಯಾಗ? ಫಲತ್ಯಾಗ, ನಾನು ಅಹಂಕಾರ ತ್ಯಾಗ ಮಾಡಿರುವುದರಿಂದನೇ ಅವನ್ನ ಸನ್ಯಾಸ ಅಂತ ಕರೆದಿದೆ ಅಂತ. ಯಾರು ಸಂಕಲ್ಪ ಮಾಡ್ತಾರೋ ಅವನಿಗೆ ಕಾಮ ಉಂಟಾಗುತ್ತೆ. ನೋಡ್ರಿ, ಹಿಂದೆ ನಾವು ಹೇಳ್ತೇನೆ, ಸ್ವಲ್ಪ ಜ್ಞಾಪಕ ಮಾಡಿಕೊಳ್ಳ್ರಿ. ಇಲ್ಲಿ ನಮಗೆ ಕರ್ಮಯೋಗ ಮಾಡಿದ ಮೇಲೆ ನನಗೆ ಆ ಕರ್ಮಯೋಗ ಹಾಗೆ ಸಾಯೋವರೆಗೂ ಮಾಡ್ತಾ ಇರೋದಲ್ಲ. ನಿಮಗೆ ಶ್ರವಣ ಮನನ ಧ್ಯಾನ ಮಾಡೋದಕ್ಕೆ ಯೋಗ್ಯತೆ ಬಂತು ಅಂದರೆ ಕರ್ಮಯೋಗವನ್ನು ಬಿಟ್ಟುಬಿಡಬೇಕು ಮುಂದಕ್ಕೆ ಹೇಳ್ತಾರೆ ಅವರೇ. ನೀವು ಕರ್ಮಯೋಗ ಬಿಡದೆ ಸಾಯೋವರೆಗೂ ನಾನು ಕರ್ಮಯೋಗ ಮಾಡ್ತೇನೆ ಅಂತಂದರೆ ಹೊಂದೋದಿಲ್ಲ. ನೀವು ಧ್ಯಾನ ಅಥವಾ ಶ್ರವಣ ಮನನ ಧ್ಯಾನ ಅಥವಾ ಜಪ 24 ಗಂಟೆ ಮಾಡಬೇಕಾದ್ರೆ ಅಥವಾ ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಮೆಲ್ಕು ಹಾಕಬೇಕಾದ್ರೆ ನಿಂತ್ಕೊಂಡು ಮಾಡೋಕ್ಕೆ ಬರೋಲ್ಲ. ಇವು ಕೂತ್ಕೊಂಡು ಶಾಂತವಾಗಿ ನಿಮ್ಮ ಮನಸ್ಸು ಮೊದಲು ಶಾಂತವಾಗಿರಬೇಕು. ಫಸ್ಟ್ ನಿಮ್ಮ ಶರೀರ ಶಾಂತವಾಗಬೇಕು, ಮತ್ತು ನಿಮ್ಮ ಮನಸ್ಸು ಶಾಂತವಾಗಬೇಕು, ನಿಮ್ಮ ಪ್ರಾಣಗಳು ಶಾಂತವಾಗಬೇಕು. ಆವಾಗ ಇದು ಒಳಗಡೆ ಅಂತರ್ಮುಖತ್ವದಿಂದ ಸುಮ್ಮನೆ ಎಲ್ಲವನ್ನೂ ಬಿಡ್ತಾ ಬಂದರೆ ಆತ್ಮನಾಗಿ ಉಳ್ಕೊಂತೀವಿ. ಮಾಡೋದೇನಿಲ್ಲ ಇಲ್ಲಿ, ಬಿಡದೆ. ಆದ್ದರಿಂದ ಅದಕ್ಕೋಸ್ಕರ ನಾವು ಹೇಗೆ ಹೇಳಿದ್ವಿ, 4 ಹೇಳಿದ್ದೆ, ಅವಿದ್ಯಾ, ಕಾಮ, ಕರ್ಮ, ಕ್ರಿಯಾ, ಜನ್ಮ ಅಲ್ವಾ. ಈಗ ಅವಿದ್ಯೆ ಇದ್ದರೆ ಕಾಮ ಬರುತ್ತೆ, ಕಾಮ ಇದ್ದರೆ ಸಂಕಲ್ಪ ಮಾಡ್ತೀನಿ, ಅಯ್ಯೋ ನನಗದು ಬೇಕು, ಕಾಮ ಆ ವಸ್ತು ಬೇಕು ಅಂದರೆ ಸಂಕಲ್ಪ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದು ಇರೋದಿಷ್ಟೇ, ಹಾವು ಭಯ ಅಲ್ಲಿ ಸಂಕಲ್ಪ ಮಾಡ್ತೀವಿ ಓಡೋಗ್ಬೇಕು ಅಂತ, ಓಡೋಗ್ತೀವಿ ಅಥವಾ ದೊಣ್ಣೆ ತಗೊಂಡು ಸಾಯಿಸ್ತೀವಿ. ಅಥವಾ ಅದು ಬೆಳ್ಳಿ ಅಂತ ಗೊತ್ತಾದರೆ ಕಾಮ ತಗೊಳ್ಳೋದಕ್ಕೆ ಓಡೋಗ್ತೀನಿ. ಅಲ್ಲಿಗೆ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಇದನ್ನು ಹೇಳಿದ್ರು. ಪ್ರಾಣಿಗಳಿಂದ ಹಿಡಿದು ಮನುಷ್ಯರಿಗೂ ಈ ಒಂದು ವಿವೇಕ ಸಹಜವಾಗಿರುತ್ತೆ, ಇದನ್ನು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಅಂತ. ಅಲ್ಲಿಗೆ ಅವಿದ್ಯೆ, ಕಾಮ ಆಗಿದ ತಕ್ಷಣ ಸಂಕಲ್ಪ, ಅದನ್ನು ನಾವು ಹೇಳಲ್ಲ ಬಟ್ ಅದನ್ನು ಸೇರಿಸ್ಕೋಬೇಕು. ಇಲ್ದಿದ್ರೆ ಏನು ಮಾಡ್ತಾರೆ ಅವರು, ಅವಿದ್ಯ, ಕಾಮ, ಕರ್ಮ, ಕ್ರಿಯಾ, ಜನ್ಮ ಅಂದ್ಬಿಡ್ತಾರೆ. ನೀವು ಸಂಕಲ್ಪ ಸೇರಿಸ್ಕೊಂಡ್ರೂ ಪರವಾಗಿಲ್ಲ. ಅವಿದ್ಯೆ, ಕಾಮ ಆಗಿದ ತಕ್ಷಣ ನೀವು ಕ್ರಿಯೆಗೆ ಹೋಗಬೇಕಾದ್ರೆ ಸಂಕಲ್ಪ ಮಾಡಬೇಕು. ಸಂಕಲ್ಪ, ಕ್ರಿಯೆ, ಜನ್ಮ ಇವೆಲ್ಲ ಮಾಮೂಲಿ. ಮತ್ತು ಇದು ಹಿಂಗೆ ರಿವರ್ಸ್ ಆರ್ಡರ್ನಲ್ಲಿ ಬಂದ್ಬಿಡುತ್ತೆ. ನೀವು ಹಗ್ಗ ಕಂಡಿದ ತಕ್ಷಣ ಜ್ಞಾನ, ಕಾಮ ಇಲ್ಲ, ಮತ್ತು ಕಾಮ ಇಲ್ಲದೇ ಇದ್ಮೇಲೆ ಸಂಕಲ್ಪ ಇಲ್ಲ, ಕರ್ಮ ಇಲ್ಲ, ಕರ್ಮ ಬಿದ್ದೋಗುತ್ತೆ. ಯಾವಾಗ ಕರ್ಮ ಬಿದ್ದೋಯ್ತೋ ನಿಮಗೆ ಮತ್ತೆ ಜನ್ಮ ಇಲ್ಲ. ಹೀ ಎಲ್ಲ ರಿವರ್ಸ್ ಆರ್ಡರ್ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಕರ್ಮಯೋಗ ಮಾಡಿ ನನಗೆ ಆ ಸಂಕಲ್ಪಗಳು ಬಿದ್ದೋಗಬೇಕು. ಸಂಕಲ್ಪ ಯಾವಾಗ ಬಿದ್ದೋಯ್ತೋ ಕರ್ಮಗಳು ತಾನಾಗಿ ಬಿದ್ದೋಗುತ್ತೆ. ಅವಾಗ ಒಂದೇ ಸಂಕಲ್ಪ ಏನು, ದೇವರು ಬೇಕು, ದೇವರು ಹುಚ್ಚು ಅಷ್ಟು. ಅದು ಅದು ಆಯ್ತಲ್ಲ ಸ್ವಾಮಿ, ಸಂಕಲ್ಪ ಅಂತಂದರೆ ಅದು ಹೊರಗಡೆ ಇರೋ ವಸ್ತುಗಳು ಬೇಕು ಅನ್ನೋದು, ಇದು ನಾನೇ ಆಗಿರೋ ವಸ್ತುನ ತಿಳ್ಕೊಳ್ಳೋದು. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ, ಅದು ಸಂಕಲ್ಪ ಇದು ಸಂಕಲ್ಪವೇ. ಆದರೆ ಅದು ನನಗಿಂತ ಬೇರೆ ಆಗಿರೋ ವಸ್ತು ಬೇಕು ಅಂತ ಅನ್ನೋದು, ಅದು ಶಾಶ್ವತ ಇರೋಲ್ಲ. ಇದು ನಾನೇ ಆಗಿದ್ದೀನಿ ಬಟ್ ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಆ ತಪ್ಪು ತಿಳ್ಕೊಂಡಿರೋದು ಹೋಗ್ಬಿಟ್ರೆ ಮುಗಿದೋಯ್ತು. ಆ ಹಗ್ಗ ಕಂಡಿದ ತಕ್ಷಣ ಮತ್ತೆ ಸಂಕಲ್ಪ ಯಾಕೆ ಸ್ವಾಮಿ, ಕರ್ಮ ಯಾಕೆ ಸ್ವಾಮಿ, ಅವಿದ್ಯೆ ಎಲ್ಲಿದೆ ಸ್ವಾಮಿ, ಹಾಗೆ ಕಾಮ ಎಲ್ಲಿದೆ ಅಂತ ಹೀಗೆ. ಆದ್ದರಿಂದ ಯಾವನು ಸಂಕಲ್ಪವನ್ನು ಮಾಡುತ್ತಾನೋ ಅವನಿಗೆ ಕಾಮ ಉಂಟಾಗತ್ತೆ, ಕಾಮದಿಂದ ಕರ್ಮ ಮಾಡ್ತಾನೆ. ಹಾಗಾದರೆ
ಆದ್ರಿಂದ ಕರ್ಮ ಮಾಡ್ತಾನೆ, ಅದು ಸಿಕ್ಕಿದ ಮೇಲೆ ಅನುಭೋಗಿಸ್ತಾನೆ, ಅನುಭೋಗಿಸಿದ ಮೇಲೆ ಅದರ ಸಂಸ್ಕಾರ ಉತ್ಪತ್ತಿ ಮಾಡ್ಕೊತಾನೆ. ಹೀಗೆ ಚಕ್ರ ಆಗ್ತಾನೇ ಇರುತ್ತೆ ಕರ್ಮಯೋಗಿ ಆದರೆ. ಎಲ್ಲ ಸಂಕಲ್ಪಗಳನ್ನು ಬಿಡೋದ್ರಿಂದ ಅದಕ್ಕೆ ಅವನು ಸನ್ಯಾಸಿ ಅಂತ ಕರೆಯೋದು. ಸನ್ಯಾಸಿ ಕರ್ಮಯೋಗಿ ಎಲ್ಲ ಸಂಕಲ್ಪಗಳನ್ನು ಅವನೇ ಬಿಡೋದಿಲ್ಲ. ಯಾಕೆ? ಅವನಿನ್ನೂ ಸನ್ಯಾಸಿ ಆಗಿಲ್ಲ, ಆದರೆ ಎರಡನ್ನು ಮಾತ್ರ ಬಿಡ್ತಾನವನು. ಏನದು? ಫಲಾಪೇಕ್ಷೆ, ನಾನು ಅನ್ನೋ ಸಂಕಲ್ಪ, ಇವೆರಡನ್ನು ಬಿಡ್ತಾನೆ. ಅವೆರಡನ್ನು ಬಿಟ್ಟರೇನೆ ಅವನು ದರ 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 ಮುಂದೆ ಕೇಳ್ಕೊಂಡು ಹೋಗ್ಬಿಡುತ್ತೆ. ಎಲ್ಲವನ್ನೂ ಬಿಡಬೇಕಾದ್ರೆ ಇವಾಗ ನಾವು ಹೇಳಿದ್ದು ಅವನು ನಿಜವಾದ ಹಗ್ಗವನ್ನು ಕಂಡಿರಬೇಕು. ಆದರೂ ಅಟ್ಲೀಸ್ಟ್ ಈ ಪ್ರಪಂಚದ ಮೋಹ ಬಿಟ್ಟು ಹೊರಗಡೆ ಹೋಗೋ ಆ ದೃಷ್ಟಿನ ಬಿಟ್ಟು ಒಳಮುಖಕ್ಕೆ ಕರ್ಕೊಂಡು ಹೋಗುತ್ತಲ್ಲ ಕರ್ಮಯೋಗ, ಬೇಕಾದಷ್ಟು ಆಯ್ತಲ್ವ. ಆದ್ದರಿಂದ ಅವನು ನಾನೂನು ಅಹಂಕಾರ ತ್ಯಾಗ ಫಲತ್ಯಾಗ ಮಾಡಿರೋದ್ರಿಂದ ಇಷ್ಟು ಸರಿ. ಇನ್ನು ಈಶ್ವರನು ತುಷ್ಟನಾಗಬೇಕು ಅಂತ ಅವನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತಾನೆ. ಇಚ್ಛೆಯೇ ಅವನಿಗೆ ಉಳಿದ ಸಂಕಲ್ಪ ತ್ಯಾಗಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಫಲತ್ಯಾಗಿಯಾದ ಕರ್ಮಯೋಗಿಯನ್ನು ಸನ್ಯಾಸಿ ಅಂತ ಗೌಣ ವೃತ್ತಿಯಿಂದ ಕರೆದು ನೀವು ಹೆಂಗಾದರೂ ಕರೀರಿ. ಒಟ್ಟಿನಲ್ಲಿ ಕರ್ಮಯೋಗವನ್ನು ಸರಿಯಾಗಿ ಮಾಡಿದ್ರೆ ನಿಮ್ಮ ಚಿತ್ತಶುದ್ಧಿಯಿಂದ ಅಂತರ್ಮುಖತ್ವ ಬರುತ್ತೆ. ಇದರಂತೆ ಅವನ ಯೋಗಿ ಅಂತ ಕರೆದಿದ್ದಾರೆ. ಯೋಗಿ ಅನ್ನೋದು ಯಾತಕ್ಕೆ? ಧ್ಯಾನ ಯೋಗಕ್ಕೆ ಅಸಾಧಾರಣವಾದ ಧರ್ಮ ಯಾವುದು ಅಂದರೆ, ಧ್ಯಾನ ಯೋಗ ಮಾಡಬೇಕಾದ್ರೆ ನನ್ನ ಚಿತ್ತ ಹೇಗಿರಬೇಕಪ್ಪ? ಧ್ಯಾನ ಯೋಗಕ್ಕೆ ಸಿದ್ಧತೆ ಆಗಬೇಕಾದ್ರೆ ಬ್ಯಾಲೆನ್ಸ್ಡ್ ಮೈಂಡ್, ಅದಕ್ಕೆ ಹಾಗೆ ಬರಬೇಕು ನನಗೆ. ಸೊ ಕರ್ಮಯೋಗದಲ್ಲಿ ಅದು ಬರುತ್ತೆ. ಏಕೆಂದರೆ ಅವನ ಮನಸ್ಸು ಯಾಕೆ ಹಂಗಿರುತ್ತೆ? ನಾನು ಅಹಂಕಾರ ಬಿಟ್ಟಿರ್ತಾನೆ, ಫಲವನ್ನು ಬಿಟ್ಟಿರ್ತಾನೆ, ಇನ್ನು ಅವನ ಮನಸ್ಸು ಏನಾಗುತ್ತಲ್ಲಿ ನ್ಯಾಚುರಲಾಗಿ? ಯಾಕೆಂದರೆ ಹೊಗಳಿಸ್ಕೋಬೇಕಾಗಿಲ್ಲ, ಹಾರಾಕ್ಸ್ಕೋಬೇಕಾಗಿಲ್ಲ, ಸೀಟ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗಿಲ್ಲ, ಪೇಪರ್ನೆಲ್ಲ ಅವನ ಹೆಸರು ಬರಬೇಕಾಗಿಲ್ಲ. ಅವನು ಯಾರು ಹೊಗಳಲಿ ಹೊಗಳದೇ ಇರಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅವನು. ಮತ್ತು ಫಲಾಪೇಕ್ಷೆ ಬೇಡ, ಮುಗಿದೋಯ್ತಪ್ಪ, ಇವೆರಡು ಬಿಡ್ರಿ ನೋಡ್ರಿ. ನಿಮಗೆ ಬಿ ಪಿ, ಟೆನ್ಷನ್ನು, ಹಾರ್ಟ್ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಬಂದರೆ ಕೆಟ್ಟರಿ ಬರೋದಿಲ್ಲ. ಯಾಕೆ? ಟೆನ್ಷನ್ ಇದ್ರೆ ಅಲ್ವಾ ನಮಗೆ ಬರೋದೇ ಎರಡು ರಾಮಾಯಣಗಳು. ಇವನು ಬಿಟ್ಟರೆ ಇನ್ನೇನೂ ಬರೋದಿಲ್ಲ. ಆದ್ದರಿಂದ ಈ ಕಾಯಿಲೆ ಕಸಾಲೆಗಳಿಗೆ, ಚಿತ್ತ ವಿಕ್ಷೇಪಕ್ಕೆ ಯಾವ ಕಾರಣವೂ ಇರೋದಿಲ್ಲ. ಮತ್ತಿನ್ನೇನಾಗಬೇಕು? ಆದ್ದರಿಂದ ಕರ್ಮಯೋಗಿಯು ಸನ್ಯಾಸಿ ಯೋಗಿಯೋ ಆಗಿರ್ತಾನೆ ಅಂತ ಕರ್ಮಯೋಗನ್ನು ಹೊಗಳಿದರೆ, ಮತ್ತು ಇನ್ನು ಅವನ ನಿರಗ್ನಿಯಾದವನು ಸನ್ಯಾಸಿ ಅಲ್ಲ, ನಿಷ್ಕ್ರಿಯನಾದವನು ಯೋಗಿ ಅಲ್ಲ ಎಂದಿದೆಯಲ್ಲ, ಇದು ಹೇಗೆ ಸರಿ ಆಯಿತು ಅಂತ ತಿರ್ಗ ಅದು ಸರ್ವಕರ್ಮ ಸನ್ಯಾಸನವನ್ನು ಮಾಡಿರುವ ಯಜ್ಞ ಯತಿಗೆ ಅಗ್ನಿಯನ್ನು ಇಟ್ಟುಕೊಳ್ಳುವುದಕ್ಕಾಗದುವಿಲ್ಲೆಂಬುದು ಸ್ಪಷ್ಟವಾಗಿದೆ. ಅಂಥವನಿಗೆ ಮಾಡುವುದಕ್ಕೆ ಮತ್ತೆ ಯಾವ ಕರ್ಮವೂ ಇರುವುದಿಲ್ಲವಾದ್ದರಿಂದ ಅವನು ಆತ್ಮಚಿಂತನೆಯಲ್ಲೇ ಕಾಲವನ್ನು ಹಾಕುವನೆಂಬುದು ಯುಕ್ತವಾಗಿರುತ್ತೆ. ಅಗ್ನಿಯನ್ನು ತ್ಯಜಿಸುವ ಸನ್ಯಾಸ ಆಶ್ರಮವನ್ನು ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ವಿಧಿಸಿರುವುದು ಪ್ರತ್ಯಕ್ಷವಾಗಿರುತ್ತೆ. ಇಲ್ಲಿ ಎಲ್ಲ ಸರಿ ಸ್ವಾಮಿ, ಅವನು ನೀವು ಯೋಗಿ ಅಂತ ಅಂದ್ಬಿಟ್ರಿ, ಭಕ್ತ ಅಂತ ಅಂದ್ಬಿಟ್ರಿ, ಜ್ಞಾನಿ ಅಂತ ಅಂದ್ಬಿಟ್ರಿ, ಕರ್ಮಯೋಗ ಮಾಡೋವನ್ನ, ಅವನು ನಿರಗ್ನಿ ಅಂತಂದ್ರಲ್ಲ ಅದು ಹೇಗೆ ಸರಿ? ಮತ್ತು ಅವನ್ನ ನಿಷ್ಕ್ರಿಯನು ಅಂತಂದ್ರಲ್ಲ ಅದು ಹೇಗೆ ಸರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಲ್ಲಿ. ಆದರೆ ಯಾರು ಕರ್ಮ ಸನ್ಯಾಸವನ್ನು ಮಾಡಿರ್ತಾನೋ ಅಂತ ಯತಿ ಸುಮ್ಮನೆ ಸನ್ಯಾಸ ತಗೊಂಡಿರೋದಲ್ಲ, ನಿಜವಾಗ್ಲೂ ಕರ್ಮ ಸನ್ಯಾಸ ಅಂದರೆ ಕರ್ಮಯೋಗವನ್ನು ಮಾಡಿ 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 ಅವನು ಸನ್ಯಾಸ ಆದಾಗ ನಿಜವಾದ ಸನ್ಯಾಸಿಗೆ ಹೇಳ್ತಾ ಇರೋದು. ನಿಜವಾದ ಸನ್ಯಾಸಿ ಅಗ್ನಿಯನ್ನು ಇಟ್ಕೋಬಾರ್ದು, ಅವನು ನಿರಗ್ನಿ ಅಂತ ಕರೀತಾರೆ, ಅವನು ಅಡುಗೆ ಮಾಡ್ಕೋಬಾರ್ದು ಅದು. ಇನ್ನು ಅವನ ಇನ್ನೊಂದೇನು ಅವನು ಹೇಳಿದ್ದು, ನಿಷ್ಕ್ರಿಯನು ನಿಜವಾಗ್ಲೂ ಆತ್ಮನೇ ನಿಷ್ಕ್ರಿಯನು. ಆದರೆ ಇವನು ಎಲ್ಲ ಕೆಲಸಗಳನ್ನು ಬಿಟ್ಕೊಂಡು ಬಂದಿರ್ತಾನೆ. ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದು ಅಂತಲ್ಲ ಇದು, ಯಾಕೆಂದರೆ ಸಂಸಾರದಲ್ಲಿರೋರು ಮುಕ್ತರಾಗ್ತಾರೆ. ಇಲ್ಲಿ ತಾದಿ ಆತ್ಮ ಅಟ್ಯಾಚ್ಮೆಂಟ್ ಇಲ್ಲದೆ ಮಾಡ್ಕೊಂಡು ಬರ್ತಾ ಇರ್ಬೇಕು ಅಷ್ಟೆ. ಒಟ್ಟಿನಲ್ಲಿ ಆ ನಿಜವಾದ ಸನ್ಯಾಸಿ
ಅಂದರೆ ಅವನು ಮೋಕ್ಷಕ್ಕೋಸ್ಕರನೇ ಬಟ್ಟೆ ಬದಲಾಯಿಸ್ಕೊಂಡು ಸನ್ಯಾಸ ದೀಕ್ಷೆ ತೊಗೊಂಡು ಬರ್ತಾನಲ್ಲ, ಅವನಿಗೆ ಕರ್ಮಗಳು ಏನಪ್ಪ ಇರುತ್ತೆ? ಅವನ ಶರೀರ ಕಿರೋಕಿ ಎರಡೊತ್ತು ಊಟ ಬಿಟ್ಟರೆ ಇನ್ನೇನಿರುತ್ತೆ? ಅದನ್ನು ಭಿಕ್ಷೆ ಎತ್ಬಿಟ್ರೆ ಆಗೋಯ್ತು. ಹಾಗೆ ಇನ್ನು ಅಗ್ನಿ ಯಾಕೆ ಮಾಡಬೇಕು? ಅವನು ಅಗ್ನಿ ಕಾರ್ಯಗಳು ಮಾಡಬೇಕಾಗಿಲ್ಲ. ಕರ್ಮಕಾಂಡ ಆಗಲಿ ಮತ್ತು ಇದಾಗಲಿ ಲೌಕಿಕ ಕರ್ಮ ವೈದಿಕ ಕರ್ಮ ಅವನ ದೃಷ್ಟಿಯಿಂದ ಬಿದ್ದೋಗ್ಬಿಟ್ಟಿರುತ್ತೆ. ಆದ್ದರಿಂದ ಇವನಿಗೆ ಅವೆರಡೂ ಇರಲ್ಲ ಅಂತ ಹೇಳಿರೋದು. ಆದ್ದರಿಂದ ಅವನು ಏನು ಮಾಡಬೇಕು? ಮತ್ತೆ ಆತ್ಮಚಿಂತನೆಯಲ್ಲೇ ಅವನ ಕಾಲವನ್ನು ಕಳಿಬೇಕು ಮುಕ್ತ ಆಗದೆ ಇದ್ದರೆ ಅಂತ. ಅಗ್ನಿಯನ್ನು ತ್ಯಜಿಸುವ ಸನ್ಯಾಸಾಶ್ರಮವನ್ನು ಈ ಶ್ರುತಿ ಸ್ಮೃತಿ ಪುರಾಣಗಳಲ್ಲೆಲ್ಲ ತುಂಬ ಹೊಗಳಿದೆ ಅದನ್ನು. ಅಲ್ಲಿ ಸ್ವಾಮಿಗಳು ಬೇರೆ ಕಡೆನೂ ಹೇಳ್ತಾರೆ, ಯಾರಿಗೆ ಮೋಕ್ಷವೇ ಬೇಕು ಅನ್ನೋ ಆಸೆ ಬರುತ್ತೋ ಅವರು ಸನ್ಯಾಸಿಗಳಾಗ್ಬಿಡ್ಬೇಕಂತೆ ಅಂತ ಹೇಳ್ತಾರೆ. ಸಂಸಾರದಲ್ಲಿರೋರು ಅಷ್ಟು ಸ್ವಲ್ಪ ಅಲ್ಲ. ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾತ್ರ ಮಾಡುತ್ತಿರಬೇಕೆಂದು ಶಾಸ್ತ್ರದಲ್ಲಿ ಹೇಳಿರುವುದು ಸುಪ್ರಸಿದ್ಧವಾಗಿದೆ. ಯೋಗಾಭ್ಯಾಸ ಅಂದರೆ ಅಷ್ಟಾಂಗ ಯೋಗ ಅಲ್ಲ. ಇಲ್ಲಿ ಯೋಗ ಅಂದಿದ ತಕ್ಷಣ ಭಕ್ತಿ ಯೋಗ, ಧ್ಯಾನ ಯೋಗ ಎಲ್ಲ ಬರುತ್ತಲ್ಲಿ. ಅಷ್ಟಾಂಗ ಯೋಗದ್ದೇನು ಇಟ್ಕೊಂಡಿಲ್ಲ, ಬಟ್ ಅದು ಆರೋಗ್ಯ ದೃಷ್ಟಿಯಿಂದ ಒಂದು ಸ್ವಲ್ಪ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ಅದರಲ್ಲೇ ಮುಳುಕೊಂಡಿರಬಾರ್ದು. 24 ಗಂಟೆ ಅದನ್ನು ಮಾಡಬಾರ್ದು. ದೇಹವನ್ನು ದಂಡಿಸೋದು ಧ್ಯಾನ ಯೋಗ ಶ್ರವಣ ಮನನ ಮಾಡುವಾಗ ಮಾಡಬಾರ್ದು. ನಾನು ಒಂದ್ಸರಿ 200 ಕಿಲೋಮೀಟರ್ಸು ಏರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತಮಿಳ್ನಾಡಿನಲ್ಲಿದೆ, ಅದಕ್ಕೇನಂತಾರೆ ಪಳನಿ, ನಡ್ಕೊಂಡು ಹೋಗಿದ್ವಿ. ನಾನು ಬಂದಮೇಲೆ ಸ್ವಾಮಿಗಳು ಭಗವತ್ಪಾದರು ಹೇಳಿದ್ರು ಆ ಥರ ಕೊನೆಯ ಹಂತದ ಸಾಧನೆಗಳನ್ನ ಮಾಡುವಾಗ ಇಂಥ ಕಷ್ಟವಾಗಿರೋದು ಮಾಡಬಾರ್ದು. ನೀವು ಮಾಡಿದ್ರೆ ನಿದ್ದೆ ಬರುತ್ತೆ, ನಿಮಗೆ ಈ ಕೊನೆ ಹಂತ ಸಾಧನೆಗಳು ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಅಲ್ಲಿ ತಿಳಿಸ್ಕೊಟ್ಟಿದ್ರು. ಅದು ಇದರ ಅರ್ಥ. ಆದ್ದರಿಂದ ಹೀಗಿರುವಲ್ಲಿ ನಿರಜ್ಞಾದವ ನಿಷ್ಕ್ರಿಯ ಸನ್ಯಾಸಿಯಲ್ಲ ಯೋಗಿಯಲ್ಲ ಎಂದು ಹೇಳಿರುವುದು ಈ ತಿರುತ್ತವಲ್ಲೇ. ಈ ಆಕ್ಷೇಪ ಪರಿಹಾರವೇನೆಂದರೆ ಇಲ್ಲಿ 4ನೇ ಆಶ್ರಮವನ್ನಾಗಲಿ ಯೋಗವನ್ನಾಗಲಿ ತಿರಸ್ಕರಿಸಿರುವುದಿಲ್ಲ, ಅವಕ್ಕೆ ಪುರಸ್ಕಾರವೇ ಇಲ್ಲಿ ದೊರೆತಂತೆ ಆಗಿರುತ್ತೆ. ಸನ್ಯಾಸಾಶ್ರಮವು ಬಹಳ ಉತ್ತಮವಾದ ಆಶ್ರಮ, ಅದನ್ನು ಕಂಡವರು ಸ್ವೀಕರಿಸೋದಕ್ಕೆ ಆಗೋದಿಲ್ಲ. ವೇದೋಕ್ತ ಕರ್ಮಗಳ ಫಲಗಳ ಆಶಯನ್ನೆಲ್ಲ ತೊರೆದಿರಬೇಕು, ಅಷ್ಟಾಂಗ ಯೋಗದಿಂದ ಚಿತ್ತವನ್ನು ಸ್ವಾಧೀನದಲ್ಲಿ ಇಟ್ಕೊಂಡಿರಬೇಕು, ಪರಮಾತ್ಮ ಚಿಂತನೆಯಲ್ಲೇ ಕಾಲವನ್ನು ಕಳೆಯುವುದಕ್ಕೆ ಸಿದ್ಧನಾಗಿರಬೇಕು. ಇಂಥ ಯೋಗ್ಯತೆ ಇಲ್ಲದೆ ಸುಮ್ಮನೆ ಅಗ್ನಿಯನ್ನು ಬಿಟ್ಟು ಕರ್ಮಗಳ ಅನುಷ್ಠಾನವನ್ನು ಕೈಬಿಟ್ಟ ಮಾತ್ರದಿಂದ ಸನ್ಯಾಸಿ ಆಗೋದಿಲ್ಲ, ಯೋಗಿಯೂ ಆಗೋದಿಲ್ಲ ಅನ್ನೋದು ಈ ಶ್ಲೋಕ ಪದದ ಅರ್ಥ. ಇಲ್ಲಿ ಸ್ವಾಮಿಗಳು ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಂತಂದರೆ, ಈಗ ಹೇಳಿದ ತಕ್ಷಣ ಸನ್ಯಾಸ ಈ 4 ಆಶ್ರಮಗಳಲ್ಲಿ ಯೋಗವನ್ನಾಗಲಿ ಸನ್ಯಾಸವನ್ನಾಗಲಿ ತಿರಸ್ಕರಿಸ್ಕೊಳ್ಳ ಅಲ್ಲ ಹೇಳ್ತಾ ಇರೋದು, ಅದಕ್ಕೆ ಪುರಸ್ಕಾರವೇ ದೊರೆಯುತ್ತಿಲ್ಲ. ಆದರೆ ಸನ್ಯಾಸ ಆಶ್ರಮ ತುಂಬ ಕಷ್ಟ ಇರುತ್ತೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಸುಮ್ಮನೆ ಸನ್ಯಾಸ ದೀಕ್ಷೆ ತೊಗೊಂಡ್ಬಿಡ್ತಾರೆ. ಯಾಕೆ ಅಂತಂತಂದರೆ ಯಾರೋ ಒಬ್ಬರು ಸನ್ಯಾಸ ದೀಕ್ಷೆ ತೊಗೊಳ್ತಾರೆ, ಅದಕ್ಕೆ ಒಬ್ಬರು ಬ್ರಾಹ್ಮಣರು ಹೇಳ್ತಾರೆ ಅವ್ರ ಹತ್ತಿರದ ಸ್ನೇಹಿತರೆ, ನೀವಿಷ್ಟು ಬೇಗ ಅರ್ಜೆಂಟಾಗಿ ತಗೋಬಾರ್ದಾಗಿತ್ತು ಅಂತಾರೆ. ನಮ್ಮಂಥವ್ರಿಗೆ ಎಲ್ಲಿ ಸ್ವಾಮಿ ಹೆಣ್ಣು ಕೊಡ್ತಾರೆ ಅಂದ್ರಂತೆ. ಅವರಿನ್ನೂ ಮದುವೆ ಆಗಿರಲಿಲ್ಲ, ವಿಧುರಾಗಿದ್ದರು. ಅರ್ಥ ಏನು? ನಮ್ಗೆ ಹೆಣ್ಣು ಕೊಡದೇ ಇರಿದ್ರೆ ನಾನು ಸನ್ಯಾಸ ಆಗ್ತೀನಿ. ಇನ್ಯಾರೋ ಹೋಗಿದ್ರಂತೆ, ಹೋಗಿದ್ದೆ ಈ ಇವರು ಡಾಕ್ಟರ್ ಶಿವಾನಂದ ಅಂತ, ಶಿವಾನಂದನೋ ಅಂಥವ್ರ ಹತ್ರ ಆಶ್ರಮದ ಹತ್ರ ಹೋಗ್ಬಿಟ್ಟು ಸ್ವಾಮಿ ನನಗೆ ಸನ್ಯಾಸ ದೀಕ್ಷೆ ಕೊಟ್ಬಿಡಿ ಅಂತ. ಯಾಕೆ ಅಂತ ಕೇಳಿದ್ರಂತೆ, ಸ್ವಾಮಿ ಸನ್ಯಾಸ ಬಟ್ಟೆ ಹಾಕ್ಕೊಂಡ್ರೆ ಊಟ ಆಗ್ತಾ ಯಾರಾದರೂ ಕೌಳ ಎತ್ತಕ್ಕೆ ಹೋದ್ರೆ ಊಟ ಆಗ್ತಾರೆ ಅಂದ್ರಂತೆ. ನೀನೇನು ಅದಕ್ಕೋಸ್ಕರ ಸನ್ಯಾಸ ಬಟ್ಟೆ ಹಾಕ್ಕೋಬೇಕಾಗಿಲ್ಲ, ನಮ್ಮ ಆಶ್ರಮದಲ್ಲಿ ಊಟ ಕೊಡ್ತೀವಿ, ಇಲ್ಲಿ ತಿನ್ಕೊಂಡು ಹೋಗು ಅಂತ ಹೇಳಿದ್ರಂತೆ. ಹೀಗೆ ಕೆಲವರು ಈ ಸನ್ಯಾಸ ಅಂತಂದರೆ ಈ ಅರ್ಥದಲ್ಲಿ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಸುಮ್ಮನೆ ಅಗ್ನಿಯನ್ನು ಬಿಟ್ಟಿದ ತಕ್ಷಣ ಕರ್ಮಗಳನ್ನು ಬಿಟ್ಟಿದ ತಕ್ಷಣ ನಿಜವಾದ ಸನ್ಯಾಸಿಗಳು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸನ್ಯಾಸವೇ ಸನ್ಯಾಸವೆಂದರೇನೆಂಬ ಅರಿವು ಕೂಡ ಇಲ್ಲದೆ ಕಾಷಾಯ ವಸ್ತ್ರವನ್ನು ಹಾಕ್ಕೊಂಡ್ಬಿಟ್ಟು ಭಿಕ್ಷೆ ಪಾದಪೂಜೆ ಹೀಗೆ ಮಾಡೋರೇ ಜಾಸ್ತಿ ಇರ್ತಾರೆ. ಒಂದು ದಂಡ ಇಟ್ಕೊಂಡ್ಬಿಡೋದು, ಒಂದು ಕಮಂಡರು, ಮತ್ತು ಸನ್ಯಾಸಿ ಬಟ್ಟೆ ಹಾಕ್ಕೊಂಡ್ಬಿಡೋದು,
ಮತ್ತೆ ಭಿಕ್ಷೆ ಎತ್ಕೊಂಡಿರೋದು ಎಲ್ಲರೂ ಪಾದ ಪೂಜೆ ಮಾಡ್ತಾರೆ, ದುಡ್ಡು ಕೊಡ್ತಾರೆ, ಈ ಅಭಿಪ್ರಾಯಗಳು ಕೆಲವಿರುತ್ತೆ. ಇವು ಅಲ್ಲ, ಕರೆಕ್ಟ್ ಅಲ್ಲ ಅಂತ ಕಂಡ ಮಾತ್ರ. ಆದರೆ ನಮ್ಮ ಶಾಸ್ತ್ರದಲ್ಲಿ ಇನ್ನೊಂದು ಏನು ಹೇಳುತ್ತೆ ಅಂದರೆ, ಯಾರೇ ಯತಿಗಳನ್ನ ಕಾಣ್ರಿ, ನಿಮ್ಗೆ ಅವ್ರು ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಗೃಹಸ್ಥರು ಮಿಕ್ಕದ ಎಲ್ಲ ಆಶ್ರಮದವರು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಬೇಕಂತೆ. ಅವ್ರನ್ನ ದೃಶ್ಯ ದರ್ಶನ ಸ್ಪರ್ಶನ ಸಂಭಾಷಣದಿಂದ ನಾವು ಉದ್ಧಾರವಾಗ್ಬಿಡ್ತೀವಿ ಅಂತ. ಆದರೆ ಅಲ್ಲಿ ಈ ಸನ್ಯಾಸಿ ಹಾಗೋ ಹೀಗೋ ಪರೀಕ್ಷೆ ಮಾಡೋದೇ ಏನು ಬೇಕಾಗಿಲ್ಲ, ನಾವು ನಮಸ್ಕಾರ ಮಾಡಿಬಿಟ್ರೆ ಸಾಕು. ಅವ್ರು ನಿಜವಾದ ಸನ್ಯಾಸಿ ಆಗಲಿ ಯಾರಾದರೂ ಆಗಲಿ, ಆಗದೇ ಇದ್ದರೂ ನಾನು ನಮಸ್ಕಾರ ಮಾಡೋದರಿಂದ ನನ್ನ ಅಹಂಕಾರ ಮೊಟ್ಟ ಹಾಗೇ ಆಗುತ್ತೆ ಅಂತ. ಇದು ಗೃಹಸ್ಥರಿಗೆ ಹೇಳೋದು, ಯಾರು ಸಿಕ್ಕಿದ್ರೆ ಅವ್ರು ಸನ್ಯಾಸ ದೀಕ್ಷೆ ತಗೊಳ್ಳಿ ಅಂತೆಲ್ಲ ಹೇಳಿರೋದು. ಆದರೆ ಎರಡೂ ಇದೆ, ನಮಗೆ ಗೃಹಸ್ಥರಿಗೆ ಈ ಥರ ಹೇಳ್ತಾರೆ, ಆದ್ದರಿಂದ ಯಾವತ್ತೂ ಅಂಥವ್ರನ್ನ ಪೂಜೆ ಮಾಡ ಭಾವನೆಯಿಂದ ನೋಡಬೇಕು ಅಂತ ಹೇಳ್ತಾರೆ. ಹಾಗೆ ಆದ್ದರಿಂದ ಸಂಕಲ್ಪತ್ಯಾಗಿಯಾದ ಕರ್ಮಯೋಗಿಯು ಕರ್ಮವನ್ನು ಮಾಡುತ್ತಿದ್ದರೂ ಸನ್ಯಾಸಿಯಾಗಿರ್ತಾನೆ. ಅವನಿಗೆ ಪರತ್ಯಾಗ ಈ ನಾಲ್ಕು ಸೇರಿಸ್ಕೊಂಡು ಅವನು ಕರ್ಮವನ್ನು ಮಾಡಿರೋದ್ರಿಂದ ಅವನ ಸನ್ಯಾಸಿ ಅಂತ ಕರೆಯೋ ತಪ್ಪಲ್ಲ. ಹೀಗಿರುವಲ್ಲಿ ನಿಷ್ಕಾಮನಾಗಿ ಕರ್ಮ ಸನ್ಯಾಸವನ್ನೇ ಮಾಡಿರುವವನ್ನು ಸನ್ಯಾಸಿ ಎಂಬುದಕ್ಕೆ ಸಂಶಯ ಉಂಟೆ? ಇರುವುದಿಲ್ಲ. ಅಂಥವರನ್ನಲ್ಲ ಇಲ್ಲಿ ಸನ್ಯಾಸಿ ಅಂತ ಹೇಳಿದರು. ಯಾರು ಬಟ್ಟೆ ಗಿಟ್ಟೆ ಬದಲಾಯಿಸ್ಕೊಂಡು ನಾವು ಸನ್ಯಾಸಿಗಳು, ಅವ್ರ ಧ್ಯಾನ ಅಲ್ಲ, ಏನೂ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ, ಆಧ್ಯಾತ್ಮದ ಸಾಧನೆಗಳು ಏನೂ ಮಾಡೋಕ್ಕೆ ಬರೋಲ್ಲ. ಹೇಳಬೇಕು ಅಂದರೆ ಪ್ರಪಂಚದಲ್ಲಿ ಇಂಥ ಗುರುಗಳೇ ಜಾಸ್ತಿ ಇರ್ತಾರೆ. ಪಾಪ ಮಾಮೂಲಿ ಜನಗಳಿಗೆ ಈ ಶಾಸ್ತ್ರದ ಆ ಗಂಧ ಗೊತ್ತಿರಲ್ಲ. ನಿಜವಾದ ಸನ್ಯಾಸಿ ಯಾರು, ನಿಜವಾದ ಗುರು ಯಾರು, ಕುರ್ಸಕ್ಕೆ ಬರೋಲ್ಲ, ಟೋಪಿ ಬೀಳ್ತಾರೆ. ಅದು ಈ ಕಲಿಯುಗದಲ್ಲಿ ಮೋಸ ಮಾಡೋರೇ ಜಾಸ್ತಿ ಅಂತ ಹೇಳಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಒಂದು ಪುಸ್ತಕ ಕೂಡ ಬರೆದಿದ್ದಾರೆ, ಸದ್ಗುರುವಿನ ಅನುಗ್ರಹ. ಅದರಲ್ಲಿ ಗುರು ಆದವನು ಹೇಗಿರಬೇಕು, ಶಿಷ್ಯನ ಕರ್ತವ್ಯ ಏನು, ಶಿಷ್ಯ ಅಂದರೆ ಹೇಗಿರಬೇಕು, ಇವೆಲ್ಲ ತೋರಿಸಿದ್ದಾರೆ ಅವರು. ಅದನ್ನು ನಾವೆಲ್ಲ ಮುಗಿಸಿದ್ದೀವಿ ಅದನ್ನು. ಆದ್ದರಿಂದ ಇಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತಾರೆ ಅಷ್ಟೆ. ಆದ್ದರಿಂದ ಕರ್ಮಯೋಗವನ್ನು ಮಾಡಿ ಧ್ಯಾನಕ್ಕೆ ಅರ್ಹರಾಗಬೇಕು ಅನ್ನೋ ಅಭಿಪ್ರಾಯ ಇಲ್ಲಿ ಹೊರಡ್ತಾ ಇದೆ. ನಾಳೆ ಎರಡನೇ ಮೂರನೇ ಶ್ಲೋಕ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ.